ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತೀ ಗುರೋಃ ಪೂರ್ವಾಚಾರ್ಯ ಮಹಿಷ್ಠಾನಾಂ ಇಯಂ ಪ್ರಣತಿ ಮಾಲಿಕಾ. ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಯುಧಿಷ್ಠಿರಃ ಯದಿದಂ ವೇದವಚನಂ ದಕ್ಷಿಣಾಸು ವಿಧೀಯತೆ ಇದಂ ದೇಯಂ ಇದಂ ದೇಯಂ ನಕ್ವಚಿದ್ವ್ಯವತಿಷ್ಠತೆ. ನಿನ್ನೆ ನಾವು ನೋಡಿದ್ದೆವು, ಯುಧಿಷ್ಠಿರ ವೇದ ಪ್ರಾಮಾಣ್ಯದ ಬಗ್ಗೆನೇ ಪ್ರಶ್ನೆ ಮಾಡಿದ. ವೇದ ಹೇಗೆ ಪ್ರಮಾಣ? ಯಾಕೆ ಅಂದರೆ ಅತ್ಯಂತ ವಿರುದ್ಧವಾದ ಮಾತುಗಳಿದೆ, ಮತ್ತು ವೇದ ಬಡವರಿಗೆ ಶ್ರೀಮಂತರಿಗೆ ಎಲ್ಲರಿಗೂ ಕೂಡ ಒಂದೇ ರೀತಿಯಾಗಿ ವಿಧಾನ ಮಾಡುತ್ತೆ. ಆಜ್ಞಾಶಾಸ್ತ್ರಸ್ಯ ಘೋರೇಯಂ, ವೇದ ಅನ್ನೋದು ನಶಕ್ತಿಂ ಸಮವೇಕ್ಷತೆ, ಯಾರ ಸಾಮರ್ಥ್ಯವನ್ನೂ ನೋಡೋದಿಲ್ಲ, ಎಲ್ರಿಗೂ ಒಂದೇ ರೀತಿ ಹೇಳುತ್ತೆ. ಶ್ರದ್ಧಾಮಾಲಂಬ್ಯ ಎಷ್ಟವ್ಯಂ ಇತೀಯಂ ವೈದಿಕೀ ಶ್ರುತಿ, ಶ್ರದ್ಧೆಯನ್ನು ಇಟ್ಟುಕೊಂಡು ಯಾಗ ಮಾಡಬೇಕು ಅಂತ ಹೇಳುತ್ತೆ. ಆದ್ದರಿಂದ ನಾವು ವೇದದ ಮಾತು ಅಪೂರ್ಣ ಅಂತ ಭಾವಿಸುವ ಹಾಗೆ ಆಗಿದೆ. ಭೀಷ್ಮ, ಅದಕ್ಕೆ ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ, ನ ವೇದಾನಾಂ ಪರಿಭವಾತ್ ನ ಶಾಠ್ಯೇನ ನ ಮಾಯಯ ಕಶ್ಚಿನ್ ಮಹದವಾಪ್ನೋತಿ ಮಾತೆ ಭೂತ್ ಬುದ್ಧಿರೀದೃಶೀ. ನ ವೇದಾನಾಂ ಪರಿಭವಾತ್, ನೋಡು, ವೇದಗಳನ್ನು ಧಿಕ್ಕರಿಸಿ ಯಾಗ ಮಾಡಬಾರದು. ನ ಶಾಠ್ಯೇನ, ನಾವು ಒಂದು ರೀತಿಯಾದ ಡಾಂಭಿಕತನದಿಂದ ದರ್ಪದಿಂದ ವೇದವನ್ನು ತಿರಸ್ಕರಿಸಬಾರದು. ನ ಮಾಯೆಯ, ಮರೆಮೋಸದ ಪ್ರವೃತ್ತಿ, ಇದರಿಂದ ಯಾರೂ ಕೂಡ ನ ಕಶ್ಚಿತ್ ಮಹದವಾಪ್ನೋತಿ, ಯಾರೂ ಕೂಡ ಹಿರಿದಾದದ್ದನ್ನು ಹೊಂದುವುದಿಲ್ಲ. ಮಾತೆ ಭೂತ್ ಬುದ್ಧಿರೀದೃಶಿ, ಈ ರೀತಿಯಾಗಿ ನೀನು ಯೋಚಿಸಬೇಡ. ವೇದಗಳು ಪ್ರಮಾಣ, ವೇದಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನಮ್ಮ ತೊಂದರೆ ಉಂಟು, ವಿನಃ ವೇದವೇ ಅಪ್ರಮಾಣ ಅಲ್ಲ, ವೇದವೇ ಅಸಮರ್ಥ ಅಲ್ಲ. ವೇದ ಅನ್ನೋದು ತಪ್ಪನ್ನು ಹೇಳ್ತಾ ಇಲ್ಲ, ವೇದಕ್ಕೆ ಪಕ್ಷಪಾತ ಇಲ್ಲ. ಯಜ್ಞಾನಾಂ ದಕ್ಷಿಣಾತಾತ ಮಂತ್ರಾಣಾಂ ಪರಿಬರಹಣಂ ನ ಮಂತ್ರಾ ದಕ್ಷಿಣಾಹೀನಾಃ ತಾರಯಂತಿ ಕಥಂಚನ. ಯಜ್ಞದ ದಕ್ಷಿಣೆ, ಯಜ್ಞದಲ್ಲಿ ಪುರೋಹಿತರೇ ಮೊದಲಾದವರಿಗೆ ನಾವು ಕೊಡುವಂತಹ ದಕ್ಷಿಣೆ ಏನಿದೆ ಅದು ಅಮಿತವಾಗೇನೂ ಇಲ್ಲ, ಅದು ನಮ್ಮ ಶಕ್ತಿಗೆ ಅನುಗುಣವಾಗಿಯೇ ಇರೋದು. ನಮಂತ್ರ ದಕ್ಷಿಣಾಹೀನಾಹ, ಮಂತ್ರಗಳು ದಕ್ಷಿಣೆಯನ್ನು ಕೊಡಿಸುತ್ತವೆ, ಕೊಡುತ್ತವೆ. ಮಂತ್ರ ದಕ್ಷಿಣೆ ಅಂದರೆ ಏನು ಗೊತ್ತಾ? ಜ್ಞಾನ ಸಂದೇಶಕ್ಕೆ, ಜ್ಞಾನದ ವಾಹನಕ್ಕೆ ಉಪಯುಕ್ತವಾಗುವಂಥವುಗಳು. ದಕ್ಷಿಣೆ ಇರದ ಮಂತ್ರ ನಮ್ಮನ್ನು ದಾಟಿಸುವುದಿಲ್ಲ. ಶಕ್ತಿಸ್ತು ಪೂರ್ಣ ಪಾತ್ರೇಣ ಸಂಹಿತಾನಾವಮಾ ಭವೇತ್ ಅವಶ್ಯಂ ತಾತ ಎಷ್ಟವ್ಯಂ ತ್ರಿಭಿರ್ವರ್ಣೈರ್ಯಥಾಬಲಂ. ಶಕ್ತಿ ಅವರವರಿಗೆ ಅನುಗುಣವಾಗಿ, ಅದನ್ನು ವೇದ ಹೇಳಬೇಕಾಗಿಲ್ಲ. ನಾವಮಾ ಭವೇತ್, ಕಡಿಮೆ ಶಕ್ತಿ ಇರುವವ ಯಾಗ ಮಾಡಿ ಅಂತ ಏನು ಹೇಳ್ತಾ ಇಲ್ಲ. ಮೂರೂ ವರ್ಣಗಳು ಅವಶ್ಯವಾಗಿ ಯಾಗ ಮಾಡಬೇಕು. ಆದ್ದರಿಂದ ಅದನ್ನು ವೇದ ಹೇಳಬೇಕಾಗಿಲ್ಲ, ನಮಗೆ ಸ್ವತಃ ಪ್ರಜ್ಞೆ ಏನಿದೆ ಅದರ ಮೂಲಕವಾಗಿ
ಜ್ಞಾನಪೂರ್ವಕವಾಗಿ ಯಾಗ ಮಾಡಬೇಕಾಗತ್ತೆ. ಹೀಗಾಗಿ ಯಾಗ ಫಲಿಸದಿದ್ದರೆ ಮನುಷ್ಯರ ತಪ್ಪು ಉಂಟು, ಆದರೆ ವೇದದ ತಪ್ಪಲ್ಲ. ಕಾಲಕಾಲಕ್ಕೆ ಆ ವೇದದ ಅರ್ಥವು ಬದಲಾಗುತ್ತೆ. ಸೋಮೋ ರಾಜ ಬ್ರಾಹ್ಮಣಾನಾಂ ಇತ್ಯೇಷಾ ವೈದಿಕೀ ಶ್ರುತಿ ತಂಚ ವಿಕ್ರೇತುಮಿಚ್ಛಂತಿ ನ ತಥಾ ವೃತ್ತಿರಿಷ್ಯತೆ. ಸೋಮೋ ರಾಜ ಬ್ರಾಹ್ಮಣಾನಾಂ, ಬ್ರಾಹ್ಮಣರ ರಾಜ ಯಾರು ಅಂದರೆ ಸೋಮ. ಸೋಮ ಅಂದರೆ ಸೋಮಲತೆಗೆ ಅಭಿಮಾನಿಯಾದ ಚಂದ್ರ. ಇದು ವೇದದಲ್ಲಿ ಇರುವಂಥದ್ದು. ತಂಚ ವಿಕ್ರೇತುಮಿಚ್ಛಂತಿ, ಆ ಸೋಮವನ್ನು ಮಾರಲು ಬಯಸಬಾರದು. ಹೀಗಾಗಿ ಸೋಮವನ್ನು ಮಾರಬೇಡಿ ಅಂತ ಹೇಳುತ್ತಾರೆ. ಯಾಕೆ ಅಂದರೆ ಆ ಬಳ್ಳಿಯ ಅಧಿಪತಿ ಚಂದ್ರ ಆಗಿದ್ದಾನೆ ಆದ್ದರಿಂದ. ಹೀಗೆ ಪ್ರತಿಯೊಂದು ಕೂಡ ವೇದದ ನಿಷೇಧಕ್ಕೆ ಒಂದು ಕಾರಣ ಇರುತ್ತೆ. ಆ ನಿಷೇಧವನ್ನು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ವಿಧಿಗೆ ಒಂದು ಕಾರಣ ಇರುತ್ತೆ, ಆ ವಿಧಿಯನ್ನು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಅದನ್ನು ಹೃದಯದಲ್ಲಿಟ್ಟುಕೊಂಡು ಹೊರಗಡೆಯ ಪರಿಸರಕ್ಕೆ ಹೇಗೆ ಬೇಕೋ ಹಾಗೆ ಮಾಡುವುದು ಅದು ನಮ್ಮ ಜವಾಬ್ದಾರಿ. ವೇದ ಗಂಭೀರವಾಗಿ ಹೇಳುತ್ತೆ. ತೇನ ಕ್ರೀತೇನ ಧರ್ಮೇಣ ತಥೋ ಯಜ್ಞ ಪ್ರವರ್ತತೆ ಇತ್ಯೇವಂ ಧರ್ಮಮಾಖ್ಯಾತಂ ಋಷಿಭಿರ್ಧರ್ಮ ಕೋವಿದೈಹಿ. ಆದರೆ ಬೇರೆಯವರು ಮಾರಿದರೆ ಅದನ್ನು ತಗೊಳ್ಬೋದು, ಅದು ಬ್ರಾಹ್ಮಣ ಮಾರಬಾರ್ದಷ್ಟೇ. ಬೇರೆ ಯಾರಾದರೂ, ಇವಾಗ ಕಾಡಂಚಿನಲ್ಲಿರುವ ಒಬ್ಬ ಬೇಡ ಆ ಸೋಮವನ್ನು ಕಿತ್ತು ತರ್ತಾನೆ, ಆ ಸೋಮದ ಬಳ್ಳಿಯನ್ನು ಇವನು ದುಡ್ಡು ಕೊಟ್ಟು ತೆಗೆದುಕೊಳ್ಳಬೇಕು, ಬ್ರಾಹ್ಮಣನಾದವ ಮಾರಬಾರದು ಅಂತ. ತೇನ ಕ್ರೀತೇನ ಧರ್ಮೇಣ ತಥೋ ಯಜ್ಞ ಪ್ರವರ್ತತೆ. ಅದರಿಂದಾಗಿ ಯಜ್ಞದ ಸೂಕ್ಷ್ಮವನ್ನು ಅರ್ಥ ಮಾಡಿಕೊಳ್ಬೇಕು. ವೇದದ ಸೂಕ್ಷ್ಮ ಬ್ರಾಹ್ಮಣರು ಮಾರಬಾರದು ಅಂತ ಉಂಟು, ಬೇರೆಯವರು ಮಾರಬಾರದು ಅಂತ ಇಲ್ಲ. ಇತ್ಯೇವಂ ಧರ್ಮಮಾಖ್ಯಾತಂ ಪುಮಾನ್ ಯಜ್ಞಶ್ಚ ಸೋಮಶ್ಚ ನ್ಯಾಯವೃತ್ತೋ ಯದಾ ಭವೇತ್ ಅನ್ಯಾಯ ವೃತ್ತ ಪುರುಷ ನ ಪರಸ್ಯ ನ ಚಾತ್ಮನಃ. ಪುಮಾನ್ ಯಜ್ಞಶ್ಚ ಸೋಮಶ್ಚ ನ್ಯಾಯವೃತ್ತೋ ಯದಾ ಭವೇತ್. ಪುರುಷ ಯಜ್ಞ, ಆ ಯಜ್ಞದಲ್ಲಿ ಆಹುತಿಗಾಗಿ ಬಳಸುವಂತಹ ದ್ರವ್ಯ, ಇದು ಯಾ ಎಲ್ಲವನ್ನು ಕೊಳ್ಳುವಾಗ ನ್ಯಾಯ ಅನ್ನೋದಿರಬೇಕು. ಅವನ ಮನಸ್ಸಿನಲ್ಲಿ, ಅವನ ಜೀವನದಲ್ಲಿ ನ್ಯಾಯ ಅನ್ನೋದಿರಬೇಕು. ಪುಮಾನ್ ಯಜ್ಞಶ್ಚ ಸೋಮಶ್ಚ ನ್ಯಾಯವೃತ್ತೋ ಯಥಾ ಭವೇತ್. ಆದರೆ ಪುರುಷ ನ್ಯಾಯವನ್ನು ಅವಲಂಬಿಸದಿದ್ದರೆ ನಪರಸ್ಯ ನಚಾತ್ಮನಃ, ಬೇರೆಯವ್ರಿಗೂ ಅವನು ಉಪಯೋಗ ಆಗೋಲ್ಲ, ತನಗೂ ಉಪಕಾರ ಮಾಡಿಕೊಂಡಂತಾಗೋದಿಲ್ಲ. ಇದರ ಬಗ್ಗೆ ಎಚ್ಚರ ಇರಲಿ. ಶರೀರಂ ಯಜ್ಞಪಾತ್ರಾಣಿ ಇತ್ಯೇಷಾ ಶ್ರೂಯತೆ ಶ್ರುತಿ ತಾನಿ ಸಮ್ಯಕ್ ಪ್ರಣೀತಾನಿ ಬ್ರಾಹ್ಮಣಾನಾಂ ಮಹಾತ್ಮನಾಂ. ಯಜ್ಞಪಾತ್ರೆ ಅಂತ ಹೇಳಿದರೆ ಸೃಕ್, ಸೃವ, ಆಮೇಲೆ ಸ್ಫ್ಯ, ಆಸನ, ದರ್ಭೆ, ಇವುಗಳೆಲ್ಲ. ಶರೀರಂ ಯಜ್ಞಪಾತ್ರಾಣಿ, ಪುರುಷನ ಶರೀರವೇ ಯಜ್ಞದ ಪಾತ್ರೆ. ಅಂದರೆ ನೀವು ಏನನ್ನು ಹೊರಗಡೆಯ ಪದಾರ್ಥಗಳನ್ನು ಇಟ್ಟುಕೊಳ್ಳದೆ ಆಂತರಿಕ ಯಜ್ಞವನ್ನೂ ಮಾಡಬಹುದು. ಹೀಗೂ ವೇದ ಉಂಟು. ಅದರಿಂದಾಗಿ ನಿಮ್ಮ ದೇಹವನ್ನು ಚೆನ್ನಾಗಿಟ್ಟುಕೊಳ್ಳಿ ಅಂತ ವೇದ ಉಂಟು. ಹೊರಗಡೆಯ ದ್ರವ್ಯ ಮಾತ್ರ ಅಲ್ಲ ಯಜ್ಞ ಅಂತ ಹೇಳಿದರೆ, ಯಜ್ಞದ ಪಾತ್ರೆಗಳು ಅಂದರೆ ಹೊರಗಡೆಯ ದ್ರವ್ಯ ಅಲ್ಲ, ಅದು ಮರದಿಂದ ಹಿಡಿದು, ಮರದಿಂದ ಲೋಹದಿಂದ ಮಾಡುವಂತಹ ಯಜ್ಞ ಪಾತ್ರೆ. ಅದನ್ನು ಯಜ್ಞದ ಕೊನೆಯಲ್ಲಿ ಮರದ ಪಾತ್ರೆ ಆಗಿದ್ದರೆ ಅದನ್ನು ಸೇರಿಸಿ ಆಹುತಿ ಕೊಟ್ಬಿಡ್ಬೇಕು. ಅದು ಎರಡು ರೀತಿಯಲ್ಲಿ, ಒಂದು ಬೆಂಕಿಗೆ, ಇನ್ನೊಂದು ನೀರಿನಲ್ಲಿ ಬಿಟ್ಟು ಬಿಡೋದುಂಟು. ಏನನ್ನೂ ಉಳಿಸ್ಕೊಳ್ಳಿಕ್ಕಿಲ್ಲ. ಇದು ಯಜ್ಞಪಾತ್ರ ಹೊರಗಡೆ ಎದ್ದು. ಇನ್ನು ಒಳಗಡೆ ಎದ್ದು ಯಜ್ಞಪಾತ್ರೆ ಅಂದರೆ ನಿಮ್ಮ ಶರೀರವೇ ಯಜ್ಞಪಾತ್ರೆ ಅಂತಾರೆ.
ಧರ್ಮ ಅನ್ನೋದೆಷ್ಟು ಸೂಕ್ಷ್ಮ ಅಂತಂದರೆ, ದ್ರವ್ಯ ಇದ್ದಾಗ ಆ ರೀತಿ ಮಾಡಬೇಕು, ಇಲ್ಲದೆ ಹೋದಾಗ ಬಹಳ ತಲೆಬಿಸಿ ಮಾಡಿಕೊಳ್ಬಾರದು. ನಿಮಗೆ ಮಧ್ವವಿಜಯದಲ್ಲಿ ಒಂದು ಉಲ್ಲೇಖ ಬರುತ್ತೆ, ಅವಳು ಅಪಾಲ ಅಂತ ಒಬ್ಬಳು ಇರ್ತಾಳೆ, ಅವಳಿಗೆ ವಿಪರೀತ ತೊಂದರೆಗಳಿರ್ತದೆ, ಅವಳಿಗೆ ವಯಸ್ಸಿಗೆ ಅನುಗುಣವಾಗಿ ಬೆಳವಣಿಗೆಯೇ ಆಗಿರೋದಿಲ್ಲ. ಆಗ ಇಂದ್ರನಿಗೆ ಅವಳು ಸೋಮ ಆಹುತಿಯನ್ನು ಕೊಡ್ತಾಳೆ, ನನ್ನ ಬಾಯಿ ಅನ್ನುವ ಪಾತ್ರೆಯಲ್ಲಿ ಹಲ್ಲು ಅಂತನ್ನುವ ಕುಟ್ಟಾಣಿಯಿಂದ ಸೋಮದ ಬಳ್ಳಿಯನ್ನು ಜಗೆದು ಆ ರಸವನ್ನು ಬಾಯಿ ಅನ್ನುವ ಪಾತ್ರೆಯಲ್ಲಿ ಇಟ್ಟುಕೊಂಡು ಓ ಇಂದ್ರ ನಿನಗೆ ಕೊಡ್ತೇನೆ ಅಂತ ಹೇಳ್ತಾಳೆ. ಆಗ ಇಂದ್ರ ಪ್ರಸನ್ನನಾಗಿ ಆ ಸೋಮರಸವನ್ನು ಸ್ವೀಕಾರ ಮಾಡೋದಲ್ಲದೆ ಅವಳನ್ನು ಉದ್ಧಾರ ಮಾಡ್ತಾನೆ. ಇದು ನಮಗೆ ಮಧ್ವವಿಜಯದಲ್ಲಿ ಉಲ್ಲೇಖಿತವಾಗಿರುವಂತಹ ಕಥೆಯೂ ಹೌದು, ವೇದದಲ್ಲಿ ಇರುವಂಥದ್ದು ಹೌದು. ವೇದದಲ್ಲಿರೋದನ್ನು ಆಚಾರ್ಯರು ಪ್ರಾಸಂಗಿಕವಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ. ಅದರಿಂದಾಗಿ ಶರೀರಂ ಯಜ್ಞಪಾತ್ರಾಣಿ ಇತ್ಯೇಷ ಶ್ರೂಯತೆ ಶ್ರುತಿ, ವೇದ ಅನ್ನೋದು ಯಾವುದೇ ಸಾಧ್ಯತೆಗೆ ತೆರೆದುಕೊಳ್ಳುತ್ತೆ. ಯಾರು ಹೇಳಿದ್ದು? ವೇದ ಅನ್ನೋದು ಯಾರ ಮಿತಿಯನ್ನು ನೋಡೋದಿಲ್ಲ, ಎಲ್ಲರಿಗೂ ಒಂದೇ ರೀತಿ ವಿಧಾನ ಮಾಡುತ್ತೆ ಅಂತ ಯಾರು ಹೇಳಿದ್ದು? ಅವರವರಿಗೆ ಯೋಗ್ಯವಾದ ರೀತಿಯನ್ನು ಅದು ಹೇಳುತ್ತೆ. ಯಾರಿಗೆ ಎಷ್ಟರಿಂದ ಅನುಸಂಧಾನಕ್ಕೆ ಅನುಕೂಲವೋ, ಯಾರಿಗೆ ಎಷ್ಟರಿಂದ ಅವರಿಗೆ ಪೂಜೆ ಮಾಡುವ ಒಳ್ಳೆಯ ಮನಸ್ಸು ಬರುತ್ತೋ ಅಷ್ಟರಿಂದ ನಾವು ಹೋಮ ಮಾಡಬಹುದು, ಪೂಜೆ ಮಾಡಬಹುದು, ಜಪ ಮಾಡಬಹುದು ಅಂತ ಹೇಳ್ತಾರೆ. ಇದನ್ನು ಎಚ್ಚರದಿಂದ ಕೇಳಿಕೊಳ್ಳಬೇಕು. ಅದಕ್ಕಾಗಿಯೇ ಏವಂ ಬಹುವಿಧ ಯಜ್ಞಾಃ ವಿತತಾ ಬ್ರಹ್ಮಣೋ ಮುಖೆ ಅಂತ ಗೀತೆಯಲ್ಲಿ ಕೂಡ, ಪೂಜೆಗೆ ಒಂದೇ ವಿಧಾನ ಹೀಗೇ ಮಾಡಬೇಕು ಅಂತ ಇಲ್ಲ. ಪೂಜೆಯ ಕ್ರಮವನ್ನು ಅರ್ಥ ಮಾಡಿಕೊಂಡು ನಮಗೆ ಬೇಕಾದಂತೆ ಅದನ್ನು ಸ್ವೀಕರಿಸಬಹುದು. ನೋಡಿ, ಒಂದು ಕಾಲದಲ್ಲಿ ಸ್ನಾನ ದೂರದಲ್ಲಿ ಮಾಡಬೇಕಿತ್ತು, ಮನೆ ಒಳಗಡೆ ಸ್ನಾನದ ಇದಿರಲಿಲ್ಲ. ಏನು ಸ್ನಾನದ ಮನೆ ಒಳಗಡೆ ಇರೋದು ಅಂತ ಒಂದು ಕಾನ್ಸೆಪ್ಟೇ ಇರಲಿಲ್ಲ. ಎಲ್ಲಿಯೋ ಸರೋವರಕ್ಕೋ ಹೋಗಿ ಸ್ನಾನ ಮಾಡಿ ಬರಬೇಕಿತ್ತು. ಅವರು ಬಂದು ಮನೆಯ ಎದುರುಗಡೆ ಕಾಲು ತೊಳ್ಕೊಂಡು ಒಳಗಡೆ ಹೋಗಬೇಕಿತ್ತು. ಆ ನೀರೆಲ್ಲ ಆ ಎದುರುಗಡೆ ಇರುವ ಹೊಸ್ತಿಲಿನ ಮುಂದೆ ಇರುವ ಮಣ್ಣಿನಲ್ಲಿ ಇಂಗಿ ಹೋಗೋದು. ಆದರೆ ನಾವು ಇವಾಗ ಇವತ್ತಿನ ಪರಿಸ್ಥಿತಿಯಲ್ಲಿ ಮನೆಯ ಒಳಗಡೆಯಿಂದಲೇ ಸ್ನಾನ ಮಾಡಿಕೊಂಡು ಬಂದರೂ ಕೂಡ ದೇವರ ಮನೆಯ ಮುಂದೆ ಕಾಲು ತೊಳ್ಕೊಳ್ಳೋದು ಎಷ್ಟು ಸರಿ? ಅದು ಬೇರೊಬ್ಬರಿಗೆ ತೊಂದರೆ ಗುಡಿಸ್ಲಿಕ್ಕೆ. ಅದರಿಂದಾಗಿ ವೇದ ಅನ್ನೋದು ಚೌಕಟ್ಟನ್ನು ಹಾಕಿಕೊಡತ್ತೆ. ಆ ಚೌಕಟ್ಟಿನ ಒಳಗಡೆ ನೀವು ಹೆಂಗೆ ಬೇಕಾದ್ರೆ ಇರ್ಬೋದು. ಈಗ ಮನೆ ಅಲಾಟ್ ಮಾಡ್ತೇವೆ, ಮನೆಯಲ್ಲಿ ಯಾವ ಯಾವ ವಸ್ತುವನ್ನು ಹೇಗೆ ಇಟ್ಕೊಳ್ಬೇಕು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಇಟ್ಕೊಳ್ಬೇಕು. ಶಾಸ್ತ್ರ ಇಲ್ಲ, ನೀವು ಹಾಲ್ನಲ್ಲಿ ಇಷ್ಟೇ ಕುರ್ಚಿಗಳನ್ನು ಇಡಬೇಕು ಅಂತ ಹೇಳಲಿಕ್ಕಾಗತ್ತಾ? ಅದು ನಿಮ್ಮ ಅನುಕೂಲ, ಶಾಸ್ತ್ರವೂ ಅಷ್ಟೆ. ಅದರಿಂದಾಗಿ ಶರೀರಂ ಯಜ್ಞ ಪಾತ್ರಾಣಿ, ಶರೀರವೇ ಯಜ್ಞದ ಪಾತ್ರಗಳು ಅಂತ ಹೇಳಿ ವೇದ ಉಂಟು. ಆ ಯಜ್ಞಪಾತ್ರೆ ಸಹಜವಾಗಿ ಬ್ರಾಹ್ಮಣರಿಗೆ ಶುದ್ಧವಾಗಿ ಇದೆ. ತಪೋ ಯಜ್ಞಾದಪಿ ಶ್ರೇಷ್ಠಂ ಇತ್ಯೇಷ ಪರಮಾಶ್ರುತಿ, ತತ್ತೇ ತಪಃ ಪ್ರವಕ್ಷ್ಯಾಮಿ ವಿದ್ವಂಸ್ತದಪಿ ಮೇ ಶೃಣು. ಇನ್ನು ಯಜ್ಞಕ್ಕಿಂತ ತಪಸ್ಸು, ಆಲೋಚನೆ ಮಿಗಿಲು ಅಂತ ಹೇಳ್ತಾರೆ. ಇದನ್ನು ಗೀತೆಯೂ ಹೇಳಿದೆ, ಆಮೇಲೆ ಬೇರೆ ಬೇರೆ ಗ್ರಂಥಗಳು ಹೇಳಿವೆ. ತಪಸ್ಸು ಅನ್ನೋದು ಯಜ್ಞಕ್ಕಿಂತ ಮಿಗಿಲು. ತಪೋ ಯಜ್ಞಾದಪಿ ಶ್ರೇಷ್ಠಂ ಇತ್ಯೇಷ ಪರಮಾಶ್ರುತಿ. ಯಾಕೆ ಅಂದರೆ ಹೊರಗಡೆ ಮಾಡುವ ಯಜ್ಞಕ್ಕಿಂತ ಒಳಗಡೆಯ ತಪಸ್ಸು ಬಹಳ ಶ್ರೇಷ್ಠ. ತತ್ತೇ ತಪ ಪ್ರವಕ್ಷ್ಯಾಮಿ, ಆ ತಪಸ್ಸಿನ ಬಗ್ಗೆ ಹೇಳ್ತೇನೆ, ಅದನ್ನು ಕೂಡ ಕೇಳು. ಅದರಿಂದಾಗಿ ಅಧಿಕಾರಿ ಭೇದವನ್ನು ನೋಡೋದಿಲ್ಲ, ಶಾಸ್ತ್ರ ಬ್ಲೈಂಡಾಗಿ ಎಲ್ಲರಿಗೂ ಒಂದೇ ರೀತಿ ಪ್ರವೃತ್ತವಾಗುತ್ತೆ. ಈ ತರಹದ ಭ್ರಮೆಯನ್ನು ಇಟ್ಕೋಬೇಡ ಅಂತ ಅನ್ನತ್ತೆ. ಇದು ಹೇಳ್ತಾರೆ ಯಾರು, ನಮ್ಮ ಭೀಷ್ಮಾಚಾರ್ಯರು. ಅಹಿಂಸಾ ಸತ್ಯವಚನಂ ಆನ್ ಋಷಂಸ್ಯಂ ದಮೋ ಘೃಣಾ
ಏತತ್ ತಪೋ ವಿದುರು ವಿಪ್ರಾಹ ನ ಶರೀರಸ್ಯ ಶೋಷಣಂ, ಶರೀರವನ್ನು ಶೋಷಣೆ ಮಾಡೋದು ತಪಸ್ಸಲ್ಲ. ಶರೀರವನ್ನು ಶೋಷಣೆ ಮಾಡೋದು ತಪಸ್ಸಲ್ಲ. ನೀವು ಬೇರೆಯವರ ಶರೀರವನ್ನು ಶೋಷಣೆ ಮಾಡಬೇಡಿ, ನಿಮ್ಮ ಶರೀರವನ್ನು ಒಣಗಿಸ್ಕೋಬೇಡಿ. ಹಾಗಾದರೆ ಯಾವುದು? ಹಿಂಸೆ ಮಾಡದೇ ಇರೋದು. ವೇದವನ್ನು ಒಪ್ಪುವ ಸಜ್ಜನರಿಗೆ, ವೇದವನ್ನು ಅರ್ಥ ಮಾಡಿಕೊಳ್ಳುವ ಸಚ್ಚರಿತ್ರರಾದವರಿಗೆ ಹಿತವಾದ ನುಡಿ. ಆಂಧ್ರಶಂಸ್ಯಂ ಮಿದುತನ, ದಮಃ ಇಂದ್ರಿಯ ನಿಗ್ರಹ, ಘೃಣ ಬೇರೊಬ್ಬರ ಮೇಲೆ ಅನುಕಂಪೆ. ಏತತ್ ತಪೋ ವಿದುರು ವಿಪ್ರಾಹ ನ ಶರೀರಸ್ಯ ಶೋಷಣಂ. ನಿಮಗೆ ಇವತ್ತು ಅಶ್ವಘೋಷನ ಬುದ್ಧ ಚರಿತೆಯಲ್ಲಿ ನೋಡಿ ನೀವು, ಅವನು ನಿರಂತರವಾಗಿ ತಪಸ್ಸು ಮಾಡ್ತಾ ಇದ್ದ, ಊಟ ಮಾಡದೆ ತಿಂಡಿ ತಿನ್ನದೆ ಶರೀರ ಶೋಷಣೆ ಆಯಿತು, ಕಡೆಗೆ ಕುಸಿದು ಬಿದ್ದೋದ. ಆಗ ಇದು ವೇಷ್ಟು ಅಂತ ಅನ್ನಿಸ್ತಂತೆ. ಸುಮ್ಮನೆ ದೇಹ ಶೋಷಣೆಯಿಂದೇನು, ಒಂದು ಶರೀರ ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳ್ಬೇಕು ಅಂತ ಅನ್ನಿಸಿತು. ಆಗ ಸುಜಾತ ಅನ್ನುವ ಹುಡುಗಿ ಅವನಿಗೆ ಪಾಯಸ ಕೊಟ್ಟಲು ಅಂತ ಬರುತ್ತೆ. ಇದು ನಮ್ಮ ಮಹಾಭಾರತ ಮೊದಲೇ ಹೇಳಿದ್ದಾರೆ. ತಪಸ್ಸು ಅಂತಂದರೆ ಶರೀರ ಶೋಷಣೆ ಅಲ್ಲ, ಶರೀರ ಶೋಷಣೆ ಅಲ್ಲ, ಅಹಿಂಸಾ ಸತ್ಯವಚನಂ ಆಂಡ್ರಶಂಸ್ಯಂ ದಮೋ ಘೃಣ ಏತತ್ ತಪೋ ವಿದುರು ವಿಪ್ರಾಹ ನ ಶರೀರಸ್ಯ ಶೋಷಣಂ. ಶರೀರ ಶೋಷಣೆ ಅನ್ನೋದು ತಪಸ್ಸು ಅಲ್ಲ. ಅಪ್ರಾಮಾಣ್ಯಂಚ ವೇದಾನಾಂ ಶಾಸ್ತ್ರಾಣಾಂ ಚಾತಿಲಂಘನಂ ಅವ್ಯವಸ್ಥಾ ಚ ಸರ್ವತ್ರ ತದ್ವೈ ನಾಶನಮಾತ್ಮನಃ. ಅಪ್ರಾಮಾಣ್ಯಂಚ ವೇದಾನಾಂ, ವೇದಗಳ ಅಪ್ರಾಮಾಣ್ಯವನ್ನು ಒಪ್ಪಿದರೆ ನಿನ್ನ ನಾಶ ಶುರು. ಶಾಸ್ತ್ರಗಳನ್ನು ಲಂಘಿಸಿದರೆ ನಿನ್ನ ಪತನ ಶುರು. ಶಾಸ್ತ್ರಗಳನ್ನು ಲಂಘಿಸೋದು ಅಂದರೆ ಶಾಸ್ತ್ರಗಳ ಮೂಲ ಸ್ಪಿರಿಟನ್ನು ನೀನು ಯಾವತ್ತೂ ಮೀರಬಾರದು. ನಾವಿವತ್ತು ಏನು ಮಾಡ್ತಾ ಇದ್ದೇವೆ, ಬೇಸಿಕ್ಕೆ ತಪ್ಪಾಗಿ ತಿಳಿದು ಬೇರೆ ಯಾವುದೋ. ನೋಡಿ ಒಂದು ಸಂಗತಿ ಹೇಳ್ತೇನೆ, ಉಪವೀತ ಅನ್ನೋದು ಯಾವುದೇ ಕಾರಣಕ್ಕೂ ಶುಚಿಗಾಗಿ ಅಲ್ಲ. ಉಪವೀತ ಇರೋದು ನಮ್ಮ ಅಧ್ಯಯನದ ದೀಕ್ಷೆಗಾಗಿ, ನಾವು ವೇದ ಪ್ರಾಮಾಣ್ಯವನ್ನು ಒಪ್ತೇವೆ ಅನ್ನೋದಕ್ಕಾಗಿ. ಆದರೆ ನಾವು ಎಲ್ಲಿಗೋ ಹೋಗಿ ಬಂದರೆ ಜನಿವಾರ ಚೇಂಜ್ ಮಾಡ್ತಾನೇ ಇರೋದು, ಎಲ್ಲಿಯಾದರೂ ನಮ್ಮ ಬಾತ್ರೂಮನ್ನು ಶುದ್ಧ ಮಾಡಿದರೆ ಜನಿವಾರ ಚೇಂಜ್ ಮಾಡೋದು. ಯಾರು ಹೇಳಿದವರು ಇದನ್ನೆಲ್ಲ? ಇದನ್ನೆಲ್ಲ ಹೇಳಲಿಲ್ಲ ಶಾಸ್ತ್ರ. ಯಾವುದೋ ಒಂದು ಸಾವಿನ ಮನೆಗೆ ಹೋಗಿ ಬರ್ತೇವೆ, ಜನಿವಾರ ಚೇಂಜ್ ಮಾಡ್ತೇವೆ, ಯಾರು ಹೇಳಿದ್ದದು? ಇದು ಮೂಲಭೂತವಾದದ್ದರ ಲಂಘನ. ವೇದವನ್ನು ಅಧ್ಯಯನ ಮಾಡದೇ ಇರೋದು ಇತ್ಯಾದಿಗಳೆಲ್ಲ ಶಾಸ್ತ್ರದ ಲಂಘನ, ಅದನ್ನು ಮಾಡಬೇಡಿ. ಅವ್ಯವಸ್ಥಾಚ ಸರ್ವತ್ರ, ತಪ್ಪು ತಿಳುವಳಿಕೆ, ಎಲ್ಲ ವಿಚಾರದಲ್ಲಿಯೂ ತಪ್ಪು ತಿಳುವಳಿಕೆ ಅನ್ನೋದು ಆತ್ಮನಃ ನಾಶನಂ, ಅದು ಆತ್ಮಹತ್ಯೆ. ನಿಬೋಧ ದಶಹೋತೃಣಾಂ ವಿಧಾನಂ ಪಾರ್ಥಯಾದೃಚಂ ಚಿತ್ತಿಸ್ತೃಕ್ ಚಿತ್ತಮಾಜ್ಯಂಚ ಪವಿತ್ರಂ ಜ್ಞಾನಮುತ್ತಮಂ ನಶಾಠ್ಯಂ ಚ ನಜಿಹ್ಮತ್ವಂ ಕಾಲೋ ದೇಶಶ್ಚ ತೇ ದಶ ಸರ್ವಂ ಜಿಹ್ಮಂ ಮೃತ್ಯುಪದಂ ಆರ್ಜವಂ ಬ್ರಹ್ಮಣ ಪದಂ. ನೋಡು, ಹತ್ತು ಲಕ್ಷಣಗಳು, ಒಬ್ಬ ಹೋತೃವಿಗೆ ಇರಬೇಕಾದ ಹತ್ತು ವಿಷಯಗಳ ಬಗೆಗಿನ ಎಚ್ಚರಿಕೆಯ ಬಗ್ಗೆ ಹೇಳ್ತಾ ಇದ್ದೇನೆ ಅಂತಾರೆ. ಚಿತ್ತಿಹಿ, ಸ್ಫುಟವಾದ ಅರಿವು. ಸೃಕ್, ಸೃಕ್ ಅಂತಂದರೆ ನೀನು ಹೋಮ ಮಾಡಲಿಕ್ಕೆ, ಆಹುತಿ ಕೊಡಲಿಕ್ಕೆ ಬಳಸುವಂತಹ ಪಾತ್ರೆ. ಚಿತ್ತಂ, ಒಳ್ಳೆಯ ಮನಸ್ಸು. ಆಜ್ಯಂ, ಆಹುತಿ. ಇನ್ನು ಪವಿತ್ರವಾದ ಜ್ಞಾನ, ಉತ್ತಮವಾದ ನಡುವಳಿಕೆ. ನಶಾಠ್ಯಂ, ದಂಭತ್ವ ಮೊದಲಾದವುಗಳೆಲ್ಲ ಅಲ್ಲ. ನಚ ಜಿಹ್ಮತ್ವಂ, ವಕ್ರತೆ ಅಲ್ಲ ಜೀವನದಲ್ಲಿ. ಕಾಲ ಮತ್ತು ದೇಶ, ಈ ಹತ್ತು ಯಜ್ಞದಲ್ಲಿ ಇರಲೇಬೇಕು. ಚಿತ್ತಿಹಿ, ಸೃಕ್, ಚಿತ್ತಂ, ಆಜ್ಯಂ, ಪವಿತ್ರಂ ಜ್ಞಾನಂ, ಅಯ್ಯೋ ಪವಿತ್ರಂ, ಉತ್ತಮಂ ಜ್ಞಾನಂ, ಶಾಠ್ಯಂ,
ಅಜಿಹ್ಮತ್ವಂ ಕಾಲಃ ದೇಶಃ. ಈ ಹತ್ತರ ಬಗ್ಗೆ ಎಚ್ಚರ ಇರಬೇಕು ಒಂದು ಯಾಗ ಮಾಡುವಾಗ, ಅದೇ ಪ್ರಧಾನ. ಸರ್ವಂ ಜಿಹ್ಮಂ ಮೃತ್ಯುಪದಂ. ನೀವು ಏನೇ ಮಾಡಿ ಜೀವನದಲ್ಲಿ ಒಳಗೊಂದು ಹೊರಗೊಂದು ಇದ್ದರೆ ಮೃತ್ಯುಪದಂ, ಅದು ನಾಶಕ್ಕೆ ಆಹ್ವಾನ. ಆರ್ಜವಂ ಬ್ರಹ್ಮಣ ಪದಂ. ನೇರವಾದ ನಡೆ ಅನ್ನೋದು ವೇದದ ಸ್ಥಾನ. ಏತಾವಾನ್ ಜ್ಞಾನ ವಿಷಯ ಕಿಂ ಪ್ರಲಾಪ ಕರಿಷ್ಯತಿ. ನೋಡಿ, ಇದೇ ಪ್ರಧಾನ, ಸುಮ್ಮನೆ ಉಳಿದದ್ರ ಬಗ್ಗೆ ಎಲ್ಲ ಮಾತಾಡೋದೇನು ಅಷ್ಟೇ ಅನ್ನುವಲ್ಲಿಗೆ 73ನೆಯ ಅಧ್ಯಾಯ ಮುಗಿತು. ಯುಧಿಷ್ಠಿರ ಯದಪ್ಯಲ್ಪತರಂ ಕರ್ಮ ತದಪ್ಯೇಕೇನ ದುಷ್ಕರಂ ಪುರುಷೇಣ ಸಹಾಯೇನ ಕಿಮು ರಾಜ್ಯಂ ಪಿತಾಮಹಾಂ. ಇಷ್ಟಾದ ಮೇಲೆ 74ನೆಯ ಅಧ್ಯಾಯಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಯದಪಿ ಅಲ್ಪತರಂ ಕರ್ಮ, ಯುಧಿಷ್ಠಿರ ಕೇಳ್ತಾನೆ, ಯದಪಿ ಅಲ್ಪತರಂ ಕರ್ಮ, ಒಂದು ಸಣ್ಣ ಕೆಲಸ ಆಗಲಿ, ಒಬ್ಬನೇ ಮಾಡಲಿಕ್ಕಾಗುವಲ್ಲ. ಒಂದು ಮನೆಯನ್ನು ನಿರ್ವಹಣೆ ಮಾಡುವಾಗ ಒಬ್ಬನಿಗೆ ಆಗತ್ತಾ? ಒಂದು ಸಣ್ಣ ಸಮಾರಂಭ, ಒಂದು 5 ಜನಕ್ಕೆ ಊಟಕ್ಕೆ ಹಾಕೋದು ಅಂತ ಇಟ್ಕೊಳ್ಳಿ, ಒಬ್ಬನ ಕೈನಲ್ಲೇ ಆಗತ್ತಾ? ಸಣ್ಣ ಸಣ್ಣ ಕ್ರಿಯೆಗಳೇ ಒಬ್ಬನ ಕೈನಲ್ಲಿ ಮಾಡಲಿಕ್ಕಾಗಲ್ಲ. ಹಾಗಿರುವಾಗ ರಾಜ್ಯವನ್ನು ಆಳುವಾಗ ಬೇಕಾಷ್ಟು ಜನ ಪುರುಷರನ್ನು ಒಳಗೊಳ್ಳಬೇಕಾಗತ್ತೆ. ಒಂದು ಸಂಸ್ಥೆಯನ್ನು ನಡೆಸಬೇಕು ಅಂತಂದರೆ ಬೇಕಾದಷ್ಟು ಜನ ಪುರುಷರು ಬೇಕಾಗ್ತಾರೆ. ಕೆಳಗಡೆಯ ಕೆಲಸದವರನ್ನೆಲ್ಲ ಬಿಡಿ, ರಾಜ್ಯದಲ್ಲಿ ಪ್ರಧಾನನಾಗಿರುವವನು ರಾಜನಿಗೆ ಸಲಹೆ ಕೊಡುವವನು, ಸಚಿವ. ಕಿಂ ಶೀಲ, ಅವನಿಗೆ ಯಾವ ಸ್ವಭಾವ ಇರಬೇಕು? ಕಿಂ ಸಮಾಚಾರ, ಅವನ ನಡೆ ಹೇಗಿರಬೇಕು? ಕೀದೃಶೇ ವಿಶ್ವಸೇತ್ ರಾಜ, ಕೀದೃಶೇ ವಾನ ವಿಶ್ವಸೇತ್. ಯಾರಲ್ಲಿ ವಿಶ್ವಾಸ ಇಡಬೇಕು, ಯಾರಲ್ಲಿ ಇಡಬಾರದು, ಅದನ್ನು ಹೇಳಿ. ಭೀಷ್ಮ ಚತುರ್ವಿಧಾನಿ ಮಿತ್ರಾಣಿ ರಾಜ್ಞಾಂ ರಾಜನ್ ಭವಂತ್ಯುತ ಸಹಾರ್ಥೋ ಭಜಮಾನಶ್ಚ ಸಹಜ ಕೃತ್ರಿಮಸ್ತಥಾ ಧರ್ಮಾತ್ಮ ಪಂಚಮಂ ಮಿತ್ರಂ ಸತು ನೈಕಸ್ಯ ನದ್ವಯೋ ಯತೋ ಧರ್ಮಸ್ತತೋ ವಾ ಸ್ಯಾತ್ ಮಧ್ಯಸ್ಥೋ ವಾ ತತೋ ಭವೇತ್. ನೋಡಪ್ಪ, ರಾಜನ ಹತ್ತಿರ 4 ತರಹದ ಗೆಳೆಯರು ಇರ್ತಾರೆ. ಚತುರ್ವಿಧಾನಿ ಮಿತ್ರಾಣಿ ರಾಜ್ಞಾಂ ರಾಜನ್ ಭವಂತ್ಯುತ, 4 ತರಹದ ಮಿತ್ರರು. ಮೊದಲನೆಯವನು ಸಹಾರ್ಥ, ಒಟ್ಟಿಗೇನೆ ಉಣ್ಣುವವ. ಇನ್ನೊಂದು ಭಜಮಾನ, ಓ ರಾಜನೇ ಕೆಲಸ ಕೊಡು ಅಂತ ಬರುವವ. ಸಹಜ, ಅವನ ಕ್ಲಾಸ್ಮೇಟು ಮೊದಲಾದವರೆಲ್ಲ ಸಹಜವಾಗಿ ಅವನು ರಾಜನಾಗೋದಕ್ಕಿಂತ ಮುಂಚೆಯಿಂದ ಮಿತ್ರರಾದವರು, ಈಗಲೂ ಪದವಿ ಬಂದ ಮೇಲೂ ಅವರು ಮುಂದುವರೆದಿರ್ತಾರೆ, ಅವನು ಸಹಜ. ಇನ್ನೊಂದು ಕೃತ್ರಿಮ, ಆಗ ಬೇಕು ಅಂತ ಅಪಾಯಿಂಟ್ ಮಾಡಿಕೊಂಡಿರ್ತಾರೆ. ಹೀಗೆ ಅಪಾಯಿಂಟೆಡ್ ಕೃತ್ರಿಮ, ಎಲ್ಲ ಅವಸ್ಥೆಯಲ್ಲೂ ಮಿತ್ರನಾಗಿರೋವನು ಸಹಜ, ಆ ಸಂದರ್ಭದಲ್ಲಿ ಹೊಂದುವವನು ಭಜಮಾನ. ಸಹಾರ್ಥ ಅಂತ ಹೇಳಿದ್ರೆ ಅವನ ಸಂಬಂಧಿಕರು ಮೊದಲಾದವರು, ರಾಜ್ಯ ಪದವಿಯಲ್ಲಿ ಅವನ ಜೊತೆಗಿರುವವರು, ಸಾಮಂತರು ಮೊದಲಾದವರೆಲ್ಲ ಇವರು 4 ತರಹದ ಮಿತ್ರರಿದ್ದಾರೆ. ಧರ್ಮಾತ್ಮ ಪಂಚಮಂ ಮಿತ್ರಂ, ಎಲ್ಲಕ್ಕೂ ಮಿಗಿಲಾಗಿ ರಾಜನಾದವನು ಧಾರ್ಮಿಕನಾದವನನ್ನು 5ನೆಯ ಮಿತ್ರನಾಗಿ ಪರಿಗ್ರಹಿಸಬೇಕು. ಧರ್ಮಾತ್ಮ ಪಂಚಮಂ ಮಿತ್ರಂ ಸ್ಯಾನ್ಮಧ್ಯಸ್ಥೋವಾ ತಥೋ ಭವೇತ್. ಅವನು ಸತು ನೈಕಸ್ಯ ನದ್ವಯೋ, ಚತುರ್ವಿಧ ಮಿತ್ರರಲ್ಲಿ ಒಬ್ಬನಿಗಲ್ಲದೆ 3 ಜನಕ್ಕಿದ್ರು ಅಥವಾ ಇಬ್ಬರಿಗೆ ಮಿತ್ರನಾಗಿ ಇರಬೇಕು, ಅಥವಾ ಎಲ್ಲಿ ಧರ್ಮ ಇದೆ ಅವನನ್ನು ರಾಜ ದೂರದಿಂದ ನೋಡ್ತಾ ಇರಬೇಕು. ಮಧ್ಯಸ್ಥೋವಾ ತಥೋ ಭವೇತ್. ಅವನು ಯಾರಿಗೂ ಸೇರಿದವನಿಲ್ಲ ಅಂತ, ಸೇರಿದವನಲ್ಲ ಅಂತಲೇ ಇಟ್ಕೊಳ್ಳೋಣ. ಯೋ ಯಸ್ಯಾರ್ಥೋ ನರೋಚೇತ ನ ತಂ ತಸ್ಯ ಪ್ರಕಾಶಯೇತ್ ಮಿತ್ರಾಣಾಂ ಪ್ರಕೃತಿರ್ನಾಸ್ತಿತ್ವ ಮಿತ್ರಾಣಾಂಚ ಭಾರತ ಉಪಕಾರಾದ್ ಭವೇನ್ ಮಿತ್ರಂ ಅಪಕಾರಾದ್ ಭವೇದ್ ಧರಿಹಿ. ಆ ಧಾರ್ಮಿಕನಾದವನ ಯಾವುದೋ ಒಂದು ಸಂಗತಿ
ಇಷ್ಟ ಆಗುವುದಿಲ್ಲ ರಾಜನಿಗೆ, ಅದನ್ನು ತೋರಿಸಬಾರದು. ಯಾಕೆಂದರೆ ಅವನು ಧಾರ್ಮಿಕನಾಗಿದ್ದಾನೆ, ಅದು ಇವನಿಗೆ ತೀವ್ರ ತೊಂದರೆ ಅಲ್ಲ. ಅದರಿಂದಾಗಿ ಗಂಭೀರವಾಗಿ ಅವನ ಒಳಿತನ್ನು ಮಾತ್ರ ಸ್ವೀಕಾರ ಮಾಡಬೇಕು, ಉಳಿದದ್ದರ ಬಗ್ಗೆ ತಟಸ್ಥನಾಗಿ ಇರಬೇಕು. ಮಿತ್ರಾಣಾಂ ಪ್ರಕೃತಿರ್ನಾಸ್ತಿ, ಮಿತ್ರರು ಯಾರು, ಅಮಿತ್ರರ ಸ್ವಭಾವ ಏನು ಅಂತ ನೀನು ಕೇಳಲೇಬೇಡ. ಉಪಕಾರ ಮಾಡಿದ್ರೆ ಮಿತ್ರ ಆಗ್ತಾನೆ, ಅಪಕಾರ ಮಾಡಿದ್ರೆ ಶತ್ರು ಆಗ್ತಾನಷ್ಟೇ. ಯಸ್ಯೈವ ಹಿ ಮನುಷ್ಯಸ್ಯ ನರೋ ಮರಣಮಿಚ್ಛತಿ ತಸ್ಯ ಪರ್ಯಾಗತೆ ಕಾಲೇ ಪುನರ್ಜೀವಿತುಮಿಚ್ಛತಿ. ಅದರಿಂದ ಒಬ್ಬ ಮನುಷ್ಯ ಸಾಯಲಿ ಸಾಯಲಿ ಅಂತ ಒಬ್ಬ ಅಂತ ಇರ್ತಾನೆ, ಅವನು ಉಪಕಾರಿಯಾಗಿ ಪರಿಣಾಮವನ್ನು ಹೊಂದಿದಾಗ ಅಯ್ಯೋ ಅವನು ಬದುಕಬೇಕಿತ್ತು ಅವನು ಬದುಕಬೇಕಿತ್ತು ಅನ್ಕೋತಾನೆ. ಅದರಿಂದಾಗಿ ರಾಜಕಾರಣದಲ್ಲಿ ಶಾಶ್ವತ ಶತ್ರುಗಳು ಯಾರೂ ಇಲ್ಲ. ತೀವ್ರತೆ ಆದಾಗ ಒಂದೋ ಕೊಲೆಯಲ್ಲಿ ಪರ್ಯವಸಾನ ಅಂದರೆ ಸಂಹಾರದಲ್ಲಿ ಪರ್ಯವಸಾನ ಆಗುತ್ತೆ. ಆ ಕಾರಣದಿಂದ ರಾಜರಿಗೆ ಮಿತ್ರ ಯಾರು? ಧರ್ಮ. ರಾಜರಿಗೆ ಅಮಿತ್ರ ಯಾರು? ಅಧರ್ಮ. ಧರ್ಮ ಧರ್ಮೇಣ ರಾಜಾನಃ ಚರಂತಿ ವಿಜಿಗೀತವಃ ಚತುರ್ಣಾಂ ಮಧ್ಯಮೌ ಶ್ರೇಷ್ಠೌ ನಿತ್ಯಂ ಶಂಖ್ಯೌ ತಥಾಪರೌ. ನಾಲ್ಕು ಜನ ಇದ್ರಲ್ಲ, ಸಹಾರ್ಥ ಭಜಮಾನ ಸಹಜ ಕೃತ್ರಿಮ ಅಂತ, ಅದರಲ್ಲಿ ಭಜಮಾನ ಮತ್ತು ಸಹಜ ಇಬ್ಬರು ಶ್ರೇಷ್ಠರು. ಯಾಕೆ ಅಂದರೆ ಧಣಿ ನನ್ನನ್ನು ರಕ್ಷಿಸಬೇಕು, ನಾನು ನಿಮ್ಮ ಸೇವೆ ಮಾಡ್ತೇನೆ ಅಂತ ಬಂದಿರ್ತಾನಲ್ಲ ಅವರು ಶ್ರೇಷ್ಠರು. ಯಾಕೆಂದರೆ ನಿಯತ್ತಾಗಿ ಕೆಲಸ ಮಾಡ್ತಾರೆ, ಅವ್ರಿಗೆ ಗೊತ್ತಿದೆ ಅವರ ಮಿತಿ ಏನು ಅಂತ. ಇನ್ನು ಸಹಜ, ಸಹಜವಾಗಿ ಚಿಕ್ಕಂದಿನಿಂದ ಯಾರು ಫ್ರೆಂಡ್ ಇರ್ತಾರೆ ಅವರು ಇವ್ರಿಗೆ ಬೇಕು. ಆದ್ದರಿಂದ ಭಜಮಾನ ಮತ್ತು ಸಹಜ ಇಬ್ಬರು ಶ್ರೇಷ್ಠರು. ಆಮೇಲೆ ಸಹಾರ್ಥ ಮತ್ತು ಕೃತ್ರಿಮ, ತಾತ್ಕಾಲಿಕವಾದ ಸೆಟಲ್ಮೆಂಟ್ ಯಾರಿರುತ್ತೆ ಅವ್ರ ಬಗ್ಗೆ ಶಂಕೆ ಪಡ್ತಾನೇ ಇರಬೇಕು. ಅಂದರೆ ಈ ಕಾಲಕ್ಕೆ ಇವಾಗ ಹೊಸದಾಗಿ ಮಿತ್ರರಾಗಿರ್ತಾರೆ ಅವರನ್ನು ಕೃತ್ರಿಮ ಅಂತ ಕರೀತಾರೆ. ಈ ಪ್ರಸಂಗದಲ್ಲಿ ಇವರನ್ನು ಮಿತ್ರರನ್ನಾಗಿಸಿಕೊಂಡಿದ್ದೇವೆ. ಈ ಅಲಯನ್ಸ್ ಪಾರ್ಟಿ ಮಾಡ್ಕೋತಾವಲ್ಲ ಇವಾಗಿನ ರಾಜಕಾರಣಿಗಳು, ಅವರೆಲ್ಲ ಕೃತ್ರಿಮರು. ಅಥವಾ ದೇಶದ ಲೆವೆಲಲ್ಲಿ ತೆಗೆದುಕೊಂಡರೂ ಅಷ್ಟೇ, ಈಗ ನಾವು ನಿಮ್ಮ ಪರವಾಗಿ ಇದ್ದೇವೆ ಅಷ್ಟೇ. ಅವರನ್ನು ಏನಂತ ಕರೀತಾರೆ? ಕೃತ್ರಿಮ ಅಂತ ಕರೀತಾರೆ. ಸಹಾರ್ಥ ಜೊತೆಗೇನೆ ಅಂದರೆ ಕಸಿನ್ಸು ಮೊದಲಾದವರು, ಅವರ ಬಗ್ಗೆಗೂ ಕೂಡ ಶಂಕೆ ಇರಬೇಕು. ಆದ್ದರಿಂದಾಗಿ ಹೇಳಿದ್ದು ಚತುರ್ಣಾಂ ಮಧ್ಯಮೌ ಶ್ರೇಷ್ಠೌ ನಿತ್ಯಂ ಶಂಕ್ಯೌ ತಥಾಪರೌ. ಹಾಗಂತ ಇಬ್ಬರನ್ನು ಸಹಜ ಮತ್ತು ಭಜಮಾನ ಇಬ್ಬರನ್ನು ನಂಬೋ ಹಾಗಿಲ್ಲ. ಸರ್ವೇ ನಿತ್ಯಂ ಶಂಕಿತವ್ಯಾಹ. ರಾಜನಾದವನು ಎಷ್ಟು ತಟಸ್ಥನಾಗಿರಬೇಕು ಅಂದರೆ ಸನ್ಯಾಸಿ ಎಷ್ಟು ತಟಸ್ಥನಾಗಿರಬೇಕೋ ಅಷ್ಟೇ ತಟಸ್ಥನಾಗಿ ಇರಬೇಕು. ಏಕೆಂದರೆ ಆಡಳಿತ ಅನ್ನೋದು ಮುಖ್ಯ, ಪ್ರಜಾಕ್ಷೇಮ ಅನ್ನೋದು ಮುಖ್ಯ. ನನಗೆ ಅತ್ಯಂತ ಬೇಕಾದವನು ಅವನ ದೊಡ್ಡ ಘನಘೋರವಾದ ತಪ್ಪನ್ನು ನಾನು ಗಣನೆಗೆ ತಗೊಳ್ಳೋಲ್ಲ ಅಂತ ಇದ್ದರೆ ಭಾರಿ ತೊಂದರೆ ಆಗತ್ತೆ. ನಿಮಗೆ ಒಂದು ಒಳ್ಳೆಯ ಉದಾಹರಣೆ ಕೊಡಬೇಕು ಅಂತಂದರೆ, ನನಗೆ ಸಹಜನಾದ ಗೆಳೆಯ ಇದ್ದಾನೆ ಅಂತ ಹೇಳಿ ಅವನು ಮಾಡುವ ಅನ್ಯಾಯಗಳೆಲ್ಲ ಸಹಿಸಿದರೆ ನಮ್ಮ ತಲೆ ಮೇಲೆ ಬರುತ್ತೆ. ಒಂದು ಒಳ್ಳೆಯ ಉದಾಹರಣೆ ನಿಮಗೆ ಹೇಳಬೇಕು ಅಂದರೆ ಶಶಿಕಲಾ ಮತ್ತು ಜಯಲಲಿತಾರ ಗೆಳೆತನ, ಅದು ಯಾವ ಮಟ್ಟಕ್ಕೆ ಬಂತು ಅಂತ ನೋಡೇ ಇದ್ದೀರಾ ನೀವು. ಅದರಿಂದಾಗಿ ರಾಜಕಾರಣದಲ್ಲಿ ಪ್ರತಿಯೊಬ್ಬರನ್ನೂ ಶಂಕಿಸಲೇಬೇಕು, ಕಣ್ಣು ಮುಚ್ಚಿ ಯಾರನ್ನೂ ನಂಬಬೇಡ. ಸರ್ವೇ ನಿತ್ಯಂ ಶಂಕಿತವ್ಯಾಹ ಪ್ರತ್ಯಕ್ಷಂ ಕಾರ್ಯಮಾತ್ಮನಃ. ಮತ್ತು ತನ್ನ ಕೆಲಸ ಕಾಣ್ತಾ ಇರಬೇಕು ಎದುರುಗಡೆ. ನಹಿ ರಾಜ್ಞಾ ಪ್ರಮಾದೋ ವೈ ಕರ್ತವ್ಯೋ ಮಿತ್ರ ರಕ್ಷಣೇ ಪ್ರಮಾದಿನಂ ಹಿ ರಾಜಾನಂ ಲೋಕಾ ಪರಿಭವಂತ್ಯುತಾ. ರಾಜನಾದವ ತನ್ನ ಮಿತ್ರರನ್ನು ರಕ್ಷಣೆ ಮಾಡಲಿಕ್ಕೆ ಪ್ರಮಾದ ಮಾಡಬಾರದು. ರಾಜನಾದವ ತನ್ನ ಮಿತ್ರನನ್ನು ರಕ್ಷಣೆ ಮಾಡುವಾಗ ಮೈಮರೆಯಬಾರದು.
ಪ್ರಮಾದಿನಂ ಹಿ ರಾಜಾನಂ, ಪ್ರಮಾದಿಯಾಗಿದ್ದರೆ ಆ ರಾಜನನ್ನು ಜನರೇ ಸೋಲಿಸಿಬಿಡ್ತಾರೆ, ಮೈಮರೆಯಬಾರದು ರಾಜ ಯಾವತ್ತೂ ಕೂಡ. ಅಸಾಧು ಸಾಧುತಾಮೇತಿ ಸಾಧುರ್ಭವತಿ ದಾರುಣ, ಅರಿಸ್ತು ಮಿತ್ರಂ ಭವತಿ ಮಿತ್ರಂ ಚಾಪಿ ಪ್ರದುಷ್ಯತಿ. ರಾಜಕಾರಣದಲ್ಲಿ ಅಸಜ್ಜನ ಸಾಧುತಾಮೇತಿ, ಅಸಾಧು ಸಾಧುತಾಮೇತಿ, ಒಬ್ಬ ಅಸಜ್ಜನ ಇದ್ದವ ಸಜ್ಜನ ಆಗಿಬಿಡ್ತಾನೆ, ಒಬ್ಬ ಸಜ್ಜನ ಇದ್ದವ ದಾರುಣ ಭಯಂಕರನಾಗ್ತಾನೆ. ಅರಿಸ್ತು ಮಿತ್ರಂ ಭವತಿ, ಶತ್ರು ಮಿತ್ರ ಆಗ್ತಾನೆ. ಮಿತ್ರಂ ಚಾಪಿ ಪ್ರದುಷ್ಯತಿ, ನಮ್ಮ ಮಿತ್ರ ನಮ್ಮ ವಿರುದ್ಧನೇ ಪಿತೂರಿಗಳನ್ನು ಮಾಡ್ತಾನೆ. ಅನಿತ್ಯ ಚಿತ್ತ ಪುರುಷ ತಸ್ಮಿನ್ ಕೋ ಜಾತು ವಿಶ್ವಸೇತ್, ತಸ್ಮಾತ್ ಪ್ರಧಾನಂ ಯತ್ ಕಾರ್ಯಂ ಪ್ರತ್ಯಕ್ಷಂ ತತ್ ಸಮಾಚರೇತ್. ಪುರುಷ ಯಾವತ್ತಿದ್ರೂ ಅನಿತ್ಯ ಚಿತ್ತ, ಪರಿಸರಕ್ಕೆ ತಕ್ಕಂತೆ ಅವನ ಪ್ರಜ್ಞೆ ಅನ್ನೋದು ಬದಲಾಗುತ್ತೆ. ಅವನಲ್ಲಿ ಯಾರು ವಿಶ್ವಾಸ ಇಡ್ತಾನೆ? ಕಣ್ಣು ಮುಚ್ಚಿ. ಎಷ್ಟು ತಸ್ಮಾತ್ ಪ್ರಧಾನಂ ಯತ್ ಕಾರ್ಯಂ, ಅದರಿಂದಾಗಿ ಪ್ರಧಾನವಾದ ಕೆಲಸ ಅವನ ಕಣ್ಣೆದುರುಗಡೆ ಕಾಣ್ತಾ ಇರಬೇಕು ರಾಜನಿಗೆ, ಏನೇನಾಯಿತು ಅಂತ ಅಟ್ಲೀಸ್ಟ್ ಅವನು ಅಸೈನ್ ಮಾಡಿದ್ದಾದರೂ ಕಣ್ಣಲ್ಲಿ ಕಾಣಬೇಕು. ಆಯಿತು ನೀವು ಮಾಡಿ ಅಂತ ಹೇಳಿ ಬಿಟ್ಟುಬಿಟ್ರೆ ಅದು ತೊಂದರೆಯೇ. ಏಕಾಂತೇನ ಹಿ ವಿಶ್ವಾತಃ ಕೃತ್ಸ್ನೋ ಧರ್ಮಾರ್ಥನಾಚಕ, ಅವಿಶ್ವಾಸಶ್ಚ ಸರ್ವತ್ರ ಮೃತ್ಯುರ್ನಾಪಿ ವಿಶಿಷ್ಯತೆ. ಹಾಗಂತ ಹೇಳಿ ತಾತ್ಪರ್ಯ ಏನು? ಏಕಾಂತೇನ ಹಿ ವಿಶ್ವಾತಃ ಕೃತ್ಸ್ನಃ, ಪೂರ್ತಿ ಒಬ್ಬರನ್ನು ನಂಬಿಬಿಟ್ರೆ ಧರ್ಮಾರ್ಥ ನಾಶಕ, ಧರ್ಮ ಹಾಗೂ ಅರ್ಥ ಎರಡೂ ನಾಶ ಆಗತ್ತೆ. ಸರಿ, ಯಾರನ್ನೂ ನಂಬೋದಿಲ್ಲ, ಯಾರನ್ನೂ ನಂಬಲ್ಲ, ಎಲ್ಲರನ್ನೂ ಅನುಮಾನದಿಂದ ನೋಡ್ತೇನೆ ಅಂದರೆ ಅದು ಸಾವೇ. ಯಾಕೆ? ನೆಮ್ಮದಿಯಿಂದ ಇರಲಿಕ್ಕೆ ಆಗಲ್ಲ. ಅದರಿಂದ ವಿಶ್ವಾಸ ಮತ್ತು ಅವಿಶ್ವಾಸಗಳ ನಡುವೆ ಇರಬೇಕು. ಅಕಾಲ ಮೃತ್ಯುರ್ವಿಶ್ವಾಸ ಅವಿಶ್ವಸನ್ನಿ ವಿಪದ್ಯತೆ. ಪೂರ್ತಿ ಬ್ಲೈಂಡ್ ಬಿಲೀಫ್ ಅನ್ನೋದೇನಿದೆ ಅದು ಅಕಾಲ ಮೃತ್ಯು, ಬೇಗನೆ ಸಾವನ್ನು ತರತ್ತೆ. ಅವಿಶ್ವಸನ್ನಿ ವಿಪದ್ಯತೆ, ಒಬ್ಬರಲ್ಲಿ ವಿಶ್ವಾಸವೇ ಇರೋಲ್ಲ, ದೊಡ್ಡ ವಿಪತ್ತಿಗೊಳಗಾಗ್ತಾನೆ. ಯಸ್ಮಿನ್ ಕರೋತಿ ವಿಶ್ವಾಸಂ ಇಚ್ಛತಸ್ತಸ್ಯ ಜೀವತಿ. ಅದರಿಂದ ವಿಶ್ವಾಸವನ್ನು ಮಾಡುವಾಗ ಖಾತ್ರಿ ಇರಬೇಕು, ಆ ವಿಶ್ವಾಸದೊಟ್ಟಿಗೆ ಕಾರ್ಯ ಆಗ್ತಾ ಇದೆಯಾ ಇಲ್ವ ನೋಡ್ಕೊಳ್ಬೇಕು. ತಸ್ಮಾದ್ ವಿಶ್ವಸಿತವ್ಯಂ ಚ ಶಂಕಿತವ್ಯಂ ಚ ಕೇಶುಚಿತ್ ಏಷಾ ನೀತಿಗತಿಸ್ತಾತ ಲಕ್ಷ್ಮೀಶ್ಚೈಷಾ ಸನಾತನೀ. ಅದರಿಂದ ವಿಶ್ವಾಸವನ್ನು ಇಡಬೇಕು, ವಿಶ್ವಾಸವನ್ನು ಇಡ್ಲೂಬಾರದು. ಏಷಾ ನೀತಿಗತಿಸ್ತಾತ, ಇದು ನೀತಿಯ ದಾರಿ, ಇದೇ ಮುಂದುವರಿಯುವಂಥದ್ದು. ಲಕ್ಷ್ಮೀಶ್ಚೈಷಾ ಸನಾತನೀ. ಯಂ ಮನ್ಯೇತ ಮಮಾಭಾವಾತ್ ಏನಮರ್ಥಾಗಮ ಸ್ಪೃಶೇತ್ ತಸ್ಮಾನ್ ನಿತ್ಯಂ ಶಂಕಿತವ್ಯಂ ತಮ ಮಿತ್ರಂ ವಿದುರ್ಬುಧಾಃ. ತಸ್ಮಾನ್ ನಿತ್ಯಂ ಶಂಕಿತವ್ಯಂ, ಒಬ್ಬರ ಬಗ್ಗೆ ನಿತ್ಯವೂ ಶಂಕೆ, ಯಾರ ಬಗ್ಗೆ ಇಡಬೇಕಾಗುತ್ತೋ ಅವನೇ ಶತ್ರು. ಯಾರ ಬಗೆಗೆ ವಿಶ್ವಾಸವನ್ನು ಅವಿಶ್ವಾಸವನ್ನು ಇಡಬೇಕೋ ಅವನು ಮಿತ್ರ ಮತ್ತು ಮಧ್ಯಮ. ಇದೆಲ್ಲ ಕ್ಷತ್ರಿಯರಿಗೆ ಸಂಬಂಧಪಟ್ಟದ್ದು. ಬ್ರಾಹ್ಮಣ ಹೀಗಿರಬಾರ್ದು, ಮೈತ್ರ ಬ್ರಾಹ್ಮಣ ಉಚ್ಚತೆ. ನಮ್ಮ ದಿಲೀಪ್ ರತ್ನಾಕರ್ ಅವರ ಪ್ರಶ್ನೆ, ಇದು ಕಣಿಕ ನೀತಿಯೇ ಆಯ್ತಲ್ಲ ಅಂತ, ಅಲ್ಲಿ ವಿಶ್ವಾಸವನ್ನೇ ಇಡಬಾರದು ಅಂತ ಇದೆ. ಇಲ್ಲಿ ವಿಶ್ವಾಸ ಇಡಬಾರದು ಅಂತಿಲ್ಲ, ವಿಶ್ವಾಸ ಇಟ್ಟು ನೀನು ಮೈಮರೆಯಬಾರದು, ಆ ಕೆಲಸ ಆಗ್ತಾ ಇಲ್ಲ ಅಂಥೇಳಿ ಎಚ್ಚರಿಸ್ಬೇಕು. ಕಣಿಕ ನೀತಿ ಹಾಗಲ್ಲ, ಸಮಯ ಬಂದರೆ ಅವನನ್ನು ಕೊಂದು ಬಿಡು ಅಂತ. ಇಲ್ಲಿ ಒಬ್ಬರ ಮೇಲೆ ವಿಶ್ವಾಸ ಇಟ್ಟಿರ್ತೀವಿ ಕೆಲಸ ಆಗತ್ತೆ ಅಂತ, ಕೆಲಸ ಆಗಲಿಲ್ಲ ಅಂದರೆ ಸುಮ್ಮನೆ ಇರಬಾರ್ದು, ಹೇಳಬೇಕು ಒಬ್ಬ ರಾಜನಾದವ ಏ ಮಾಡಬೇಕು ಅಂತ. ಅದೇನು ತಪ್ಪೇನಲ್ಲ, ಅದರಿಂದಾಗಿ ಎರಡೂ ಇರಬೇಕು ಅಂತ, ಅದು ಕಣಿಕ ನೀತಿ ಆಗೋದಿಲ್ಲ. ಕ್ಷೇತ್ರಾದ್ಯಸ್ಯೋದಕಂ ಪಾರ್ಥ ಕ್ಷೇತ್ರಮನ್ನಸ್ಯ ಗಚ್ಚತಿ
ನತತ್ರಾನಿಚ್ಛತಸ್ತಸ್ಯ ಭಿದ್ಯೇರನ್ನ ಸರ್ವಸೇತವ. ಒಬ್ಬನ ಹೊಲದ ನೀರು ಇನ್ನೊಬ್ಬನ ಹೊಲದ ಕಡೆಗೆ ಹೋಗುವ ಹಾಗೆ ಒಬ್ಬನ ನಾಶ ಅನ್ನೋದು ಇನ್ನೊಬ್ಬನ ನಾಶಕ್ಕೆ ಕಾರಣ ಆಗತ್ತೆ. ಆದ್ದರಿಂದಾಗಿ ನಮ್ಮ ಮಿತ್ರನ ನಾಶ ಅನ್ನೋದು ನಮ್ಮ ನಾಶಕ್ಕೆ, ನಮ್ಮ ಕರ್ತವ್ಯ ಪ್ರಜ್ಞೆಯ ನಾಶ ನಮ್ಮ ಸುತ್ತಮುತ್ತಲಿರುವವರ ನಾಶಕ್ಕೆ ಕಾರಣ ಆಗತ್ತೆ. ಅದರಿಂದ ಎಚ್ಚರದಲ್ಲಿ ಇರಬೇಕು. ತಥೈವಾಚ್ಯುದಕಾದ್ಭೀತಃ ತಸ್ಯ ಭೇದನಮಿಚ್ಛತಿ ಯಮೇವಂ ಲಕ್ಷಣಂ ವಿದ್ಯುಃ ತಮ ಮಿತ್ರಂ ವಿದುರ್ಭಿದಾಃ. ಎಷ್ಟು ನೀರು ಬೇಕು ಅಷ್ಟನ್ನು ಮಾತ್ರ ಒಳಗಡೆ ಬಿಟ್ಟು ಕಟ್ಟಿಕೊಳ್ಳಬೇಕು. ವಿಪರೀತ ನೀರಾಗ್ಬಿಡತ್ತೆ, ಆವಾಗ ತಾನೇ ತೂತು ಮಾಡಿ ನೀರನ್ನು ಹರಿಸುವ ಹಾಗೆ ಮಾಡಿ ಬೆಳೆ ಕೊಳೆಯದ ಹಾಗೆ ನೋಡಿಕೊಳ್ಬೇಕು. ಶತ್ರುಗಳನ್ನು ಆ ರೀತಿ ಸಾಗಿಸಬೇಕು ಹೊರಗಡೆ. ಅವ್ರನ್ನ ಯಾವಾಗಲೂ ಇಟ್ಕೊಂಡು ಕೂತ್ಕೊಳ್ಳೋದಲ್ಲ. ಕೆಲವೊಂದು ಸರ್ತಿ ಏನಾಗುತ್ತೆ, ನಾವು ಯಾವುದನ್ನು ಪ್ರೀತಿಸ್ತಾ ಇದ್ದೇವೆ ಒಳಗಡೆಯಿಂದ, ನಮಗೆ ಕಷ್ಟ ಇರಲಿ, ನಮಗೆ ಏನೋ ಒಂದು ಕಷ್ಟ ಇರಲಿ, ಅದನ್ನು ಹೇಳ್ಕೊತಾನೆ ಇರಬೇಕು, ಬೇರೊಬ್ಬರು ನಮ್ಮಲ್ಲಿ ಕರುಣೆಯನ್ನು ಪಡ್ತಾ ಇರಬೇಕು ಅಂತೆಲ್ಲ ಬಯಕೆ ಬಂದ್ಬಿಡುತ್ತೆ. ನೀವು ಕೇಳಬಹುದು, ಏನ್ರಿ ಯಾವಾಗಲೂ ಕೂಡ ಒಬ್ಬ ಕಷ್ಟಗಳನ್ನು ಹೇಳ್ತಾನೆ ಇರ್ತಾನೆ ಪಾಪ ಅಂತ. ಎಲ್ಲರಿಗೂ ಕಷ್ಟ ಪರಿಹಾರ ಆಗಬೇಕು ಅಂತಿರಲ್ಲ. ಆಗಬೇಕು ಅಂದರೆ ಮಾನಸಿಕವಾಗಿ ಸಿದ್ಧ ಆಗಿ ತೆಗೆದಾಕ್ಬಿಡ್ತಾನೆ, ಅದ್ರ ಬಗ್ಗೆ ಲೀಸ್ಟ್ ಬಾದರ್ಡ್. ಆದರೆ ಕೆಲವೊಂದು ಸರ್ತಿ ಏನಾಗ್ಬಿಡತ್ತೆ, ಕರುಣೆಯ ಬಯಕೆ, ಅಯ್ಯೋ ಪಾಪ ಅಂತ ಇರಬೇಕು ಅಂತ ಅಂತಲೇ ಇರಲಿ ಅಂತ ಹೋಗ್ತಾ ಇರುತ್ತೆ. ಅಂಥವ್ರು ಇದ್ದಾರೆ ಜಗತ್ತಲ್ಲಿ. ಅದರಿಂದಾಗಿ ಅವರು ಮಾನಸಿಕವಾಗಿ ಅದನ್ನು ಬಿಟ್ಟು ಬರೋದೇ ಇಲ್ಲ, ಕೊಯೋ ಅಂತ ಕೊರಗ್ತಾ ಇರ್ತಾರೆ. ಅವ್ರಿಗೆ ತೃಪ್ತಿ ಇಲ್ಲ. ಜಗತ್ತಿನಲ್ಲಿ ಏಕಾಂತೇನ ಯಾರೂ ಸುಖವಾಗಿಲ್ಲ, ಅದೊಂದು ತಿಳ್ಕೊಂಬಿಡಿ. ನಮ್ಮ ಮೆಂಟಾಲಿಟಿ ಹೇಗೆ ಇರುತ್ತೆ ಅದು, ಬೇರೊಬ್ಬರು ನನ್ನ ಮೇಲೆ ಕರುಣೆ ತೋರಿಸ್ತಾ ಇರಬೇಕು, ಅಯ್ಯೋ ಪಾಪ ಅಂತ ಇರಬೇಕು. ಅದರಿಂದಾಗಿ ನಮ್ಮ ಸಮಸ್ಯೆ ಪರಿಹಾರ ಆಗಬಾರದು. ಇವನಲ್ಲ ಇನ್ನೊಬ್ಬ, ಒಬ್ಬ ದೂರ ಆಗ್ತಾನೆ ಇನ್ನೊಬ್ಬ ಶುರು ಆಗ್ತಾನೆ, ಅವನು ದೂರ ಆಗ್ತಾನೆ ಇನ್ನೊಬ್ಬ ಶುರು ಆಗ್ತಾನೆ. ಈ ರೀತಿ ಶುರುವಾಗುವವರು ಇದ್ದಾರೆ, ಈ ರೀತಿ ಮಾಡುವವರು ಇದ್ದಾರೆ ಜಗತ್ತಿನಲ್ಲಿ. ಅದರಿಂದಾಗಿ ನಾವು ಮಾನಸಿಕವಾಗಿ ಕ್ಲಾರಿಟಿ ಇರಬೇಕು. ಯಾರಿಂದ ತೊಂದರೆ ಆಗ್ತಾ ಇದೆ, ಬಹಳ ನೀರಿನಿಂದ. ಇವಾಗ ಹೊಲ ಗದ್ದೆಗಳಿಗೆ ಕೆಲವೊಂದು ಕಡೆ ನೀರು ನಿಲ್ಲದೆ ಹೋದರೆ ಪ್ರಾಬ್ಲಮ್, ಕೆಲವೊಂದು ಕಡೆ ನೀರು ವಿಪರೀತವಾಗಿ ನಿಂತರೆ ಪ್ರಾಬ್ಲಮ್. ಏಕೆಂದರೆ ಬೆಳೆ ಕೊಳೆಯುತ್ತೆ, ಇಲ್ಲಾಂದರೆ ಬೆಳೆಯೋದೇ ಇಲ್ಲ. ಬೆಳೆ ಬೆಳೆಯೋ ಅಷ್ಟು ನೀರನ್ನು ಇಟ್ಟುಕೊಂಡು ಹೆಚ್ಚುವರಿಯಾಗಿ ಬಂದ ನೀರನ್ನು ತೂಬಿನ ಮೂಲಕ ಹೊರಗಡೆ ಬಿಟ್ಟುಬಿಡಬೇಕು. ಆ ತೂಬಿನ ಮೂಲಕ ಹೊರಗಡೆ ಬಿಡಬೇಕು ಅಂತ ಆ ರೀತಿ ನಿಮ್ಮ ಶತ್ರುಗಳನ್ನು ಸಾಗಿಸ್ಬಿಡ್ಬೇಕು ಹೊರಗಡೆಗೆ. ಆ ತಲೆನಿಂದ ಇಟ್ಕೋಬಾರದು. ರಾಜನಾದವನಿಗೆ ದೇಶದಿಂದಲೇ ಹೊರಗಡೆ ಸಾಗಿಸುವಂತಹ ಅವಕಾಶ ಉಂಟು. ಎಸ್ ಸಮೃದ್ಧ್ಯಾನ ತೃಪ್ಯೇತ ಕ್ಷಯೇ ದೀನ ತರೋ ಭವೇತ್ ಏತದುತ್ತಮ ಮಿತ್ರಸ್ಯ ನಿಮಿತ್ತಮಭಿಚಕ್ಷತೆ. ಇನ್ನು ಉತ್ತಮನ ಮಿತ್ರ, ಉತ್ತಮ ಮಿತ್ರನ ಲಕ್ಷಣ ಏನು? ನಿಮ್ಮ ಸಮೃದ್ಧಿಯಿಂದ ತೃಪ್ತನಾಗೋದಿಲ್ಲ, ನಿಮ್ಮ ಬಡತನದಿಂದ ನಿಮಗಿಂತ ಹೆಚ್ಚಿನ ಅಶಾಂತಿ ಅವನಿಗುಂಟಾಗತ್ತೆ. ಇದು ಉತ್ತಮ ಮಿತ್ರನ ಲಕ್ಷಣ. ಯನ್ಮನ್ಯೇತ ಮಮಾಭಾವಾತ್ ಅಸ್ಯಾಭಾವೋ ಭವೇದಿತಿ ತಸ್ಮಿನ್ ಕುರ್ವೀತ ವಿಶ್ವಾತಂ ಯಥಾ ಪಿತರಿ ವೈ ತಥಾ. ಕೆಲವೊಬ್ಬರಿಗೆ ಅಯ್ಯೋ ಪಾಪ ನಾನಿಲ್ಲದೆ ಹೋದರೆ ಎಷ್ಟು ಕಷ್ಟಪಡ್ತಾನೋ ಏನೋ ಅಂತ ಇರುತ್ತೆ. ನೋಡಿದ್ಯಾ ಇವನ ಅಹಂಕಾರ ಅನ್ನಬಾರ್ದು, ಅವರನ್ನ ತಂದೆ ತರಹ ಗೌರವಿಸ್ತು. ತಮ್ಮ ಶಕ್ತಿಯ ವರ್ಧಮಾನಂಚ ಸರ್ವತಃ ಪರಿಬ್ರಹ್ಮಯೇತ್. ಅಂತಹ ಮಿತ್ರ ಬೆಳೀತಾ ಇದ್ದಾನೆ ಅಂದರೆ ನೀವು ಅವನಿಗೆ ಬೆಂಬಲವಾಗಿ, ನೈತಿಕವಾಗಿ ಬೆಂಬಲವಾಗಿ ನಿಲ್ಲಬೇಕು. ಯೇ ಯಸ್ಯ ಕ್ಷಯಮಿಚ್ಛಂತಿ ತೇ ತಸ್ಯ ರಿಪವಸ್ಮೃತಾ ವ್ಯಸನಾನ್ ನಿತ್ಯ ಭೀತೋ ವೈ
ಸಮೃದ್ಧ್ಯಾಚನ ತೃಪ್ತಿ. ಅದರಿಂದಾಗಿ ಶತ್ರುವಿನ ಲಕ್ಷಣ ಏನು? ನಿಮ್ಮ ನಾಶ ಆಗಬೇಕು ಅಂತ ಬಯಸುವವ ಶತ್ರು, ನೀವು ಬೆಳಿಬೇಕು ಅಂತ ಬಯಸುವವ ಮಿತ್ರ. ಯತ್ಸ್ಯಾದೇವಂ ವಿಧಂ ಮಿತ್ರಂ ತತ್ತದಾತ್ಮ ಸಮಮುಚ್ಯತೆ ರೂಪವರ್ಣಸ್ವರೂಪೇತಃ ತಿತಿಕ್ಷುರನಸೂಯಕಃ ಕುಲೀನಶೀಲತಂಪನ್ನಃ ಸತೇ ಸ್ಯಾತ್ ಪ್ರತ್ಯನಂತರಃ. ನೋಡು, ರೂಪದಿಂದಲೂ ವರ್ಣದಿಂದಲೂ ಒಳ್ಳೆಯ ಸ್ವರದಿಂದಲೂ ಕೂಡಿರುವವ, ಕಷ್ಟ ಸಹಿಷ್ಣು, ನಿನ್ನ ಬಗೆಗೆ ಅಸೂಯೆ ಪಡೆದವ, ಒಳ್ಳೆಯ ಕುಲದಲ್ಲಿ ಬಂದವ, ಶೀಲ ಸಂಪನ್ನ, ಅವನನ್ನು ನಿನ್ನ ಹಿಂದೆ ಇಟ್ಕೊ. ಇವತ್ತಿಗೂ ಅದೇ ನಿಯಮಗಳು. ಅವನು ಪರಿಚಯ ಇರಬೇಕು, ಭದ್ರತೆ ಇರಬೇಕು ಅಂತ ಹೇಳಿ ಇವತ್ತು ಬೇರೆ ನಿನ್ನ ಆಧಾರ್ ಕಾರ್ಡ್ ಕೊಡು ಅಂದರೆ ಅವನು ಇದೇ ಅಡ್ರೆಸ್ಸು ಅಂದರೆ ಇಲ್ಲಿ ಅವನೇ, ಎಲ್ಲಿ ಅವನೋ ಬಂದು ಓಡಿ ಹೋಗೋದಿಲ್ಲ ಅನ್ನೋದಕ್ಕೆ ಇವತ್ತು ಅದನ್ನು ಕೇಳ್ತಾ ಇದ್ದೇವೆ. ಅವತ್ತು ಪರಿಚಯ ಇರಬೇಕಿತ್ತು ಅಷ್ಟೇ. ಇವತ್ತು ಅದನ್ನು ಕೇಳೋದು ಯಾಕೆ? ನೀನು ಯಾವ ಕುಲ, ನೀನು ಯಾವ ಗೋತ್ರ, ಇದನ್ನೆಲ್ಲ ಕೇಳ್ತಾರ? ಇವತ್ತು ಹೆಂಗೆ ಹೇಳ್ತಾರೆ? ಮಿನಿಮಮ್ ಹೈಟ್ ಇಷ್ಟಿರಬೇಕು ಮಿಲಿಟ್ರಿಯನ್ನು ಸೇರಲಿಕ್ಕೆ, ಪೊಲೀಸ್ ಆಗಲಿಕ್ಕೆ ಮಿನಿಮಮ್ ಹೈಟ್ ಇಷ್ಟಿರಬೇಕು, ಮತ್ತು ಇಂಚು ಇಷ್ಟು ದಪ್ಪ ಇರಬೇಕು ಅಂತಲೇ ಕೇಳೋದು ಅಷ್ಟೇ ತಾನೇ. ಅದೇನ್ರಿ ಮತ್ತು ಅದೇ ಇವ್ರು ಅದು ಏನು ಮಾಡ್ತಾ ಇದ್ದಾರೆ ಅನ್ನೋದೇ ಅರ್ಥ ಆಗಲ್ಲ. ಸುಮ್ಮನೆ ಬೈತಾರೆ, ಹಿಂದಿನವರು ಜಾತಿ ಕೇಳ್ತಾ ಇದ್ರು, ರೂಪ ಕೇಳ್ತಾ ಇದ್ರು, ವರ್ಣ ಕೇಳ್ತಾ ಇದ್ರು ಅಂತ. ನಿಮ್ಮ ಕೈಗೆ ಬಂದರೆ ಎಲ್ಲ ಗೊತ್ತೇ ಆಗತ್ತಲ್ಲ. ಅದು ಒಂದು ಆಧಾರ್ ಕಾರ್ಡು ಬಂದ್ಬಿಡ್ತು ಅಂದರೆ ನಿಮ್ದೆಲ್ಲ ಜಾತಕ ಬಿಟ್ಬಿಡತ್ತು. ನೀವು ಯಾರು ಅದಂತ ಅವಾಗ ಕೇಳ್ತಾ ಇದ್ರು, ಈಗ ಕೇಳೋದಿಲ್ಲ ಅಷ್ಟೆ, ತಿಳ್ಕೊಳ್ಳೋದು ಅದೇ ಅರ್ಥ. ನಿಮ್ಮ ಜಾತಿ ಏನ್ರಿ ಅಂತ ಕೇಳಲ್ಲ, ನಿಮ್ಮ ಆಧಾರ್ ಕಾರ್ಡ್ ಕೊಡ್ರಿ ಅಂತಾರೆ. ಎಲ್ಲ ಬಂತಲ್ಲ ಅಲ್ಲಿಗೆ, ಏನು ವ್ಯತ್ಯಾಸ ಏನಾಗಿಲ್ಲ, ಕೇಳೋ ರೀತಿ ಬೇರೆ ಆಗಿದೆ ಅಷ್ಟೇ. ಅವಾಗ ಸ್ಪಷ್ಟ ಹೇಳ್ತಾ ಇದ್ರು, ನೀನು ಯಾರು, ಯಾರ ಯಾವ ತಂದೆ ತಾಯಿಯ ಮಗ, ನಮಗೆ ಗೊತ್ತಿರಬೇಕು. ಈಗ ಈ ರೀತಿ ಹೇಳ್ತಾರೆ, ಮೇಧಾವಿ ಸ್ಮೃತಿಮಾನ್ ದಕ್ಷ ಪ್ರಕೃತ್ಯ ಚಾಂದ್ರಶಂಸ್ಯವಾನ್ ಯೋ ಮಾನಿತೋ ಮಾನಿತೋ ವಾ ನ ಸಂತುಷ್ಯೇತ್ ಕಥಂಚನ. ಆಮೇಲೆ ಮೇಧಾವಿಯಾಗಿರುವ, ಒಳ್ಳೆಯ ನೆನಪಿನ ಶಕ್ತಿ ಇರುವ, ದಕ್ಷನಾಗಿರುವ, ಸಹಜವಾಗಿ ಸ್ವಭಾವದಲ್ಲಿ ಮಿದುವಾದ ಇವನಿರ್ತಾನೆ, ಅವನು ನಿಮ್ಮ ಜೊತೆಗಿರೋನೆಂಥವನಿರ್ತಾನೆ ಅಂದರೆ ಅವನಿಗೆ ಸನ್ಮಾನ ಮಾಡಿದ್ರೆ ಖುಷಿ ಆಗಲ್ಲ, ಅವಮಾನ ಮಾಡಿದ್ರೆ ದುಃಖ ಆಗಲ್ಲ, ಅಂತಹವನನ್ನು ರಾಜನ ಪಕ್ಕ ಇಟ್ಕೊಳ್ಬೇಕು. ರಾಜ ತನ್ನ ಪಕ್ಕ ಅಂಥವ್ರನ್ನ ಇಟ್ಕೊಳ್ಬೇಕು. ಋತ್ವಿಗ್ವಾಯ ದಿವಾಚಾರ್ಯ ಸಖಾವಾತ್ಯಂತ ಸಂಸ್ಕೃತ ಗೃಹೇ ವಸೇದಮಾತ್ಯಸ್ತೆ ಸಸ್ಯಾತ್ ಪರಮ ಪೂಜಿತ. ಆಮೇಲೆ ಪುರೋಹಿತರು, ಆಚಾರ್ಯರು, ಪಾಠ ಹೇಳ್ಕೊಡುವವರು, ಗೆಳೆಯ, ಅವರು ನಿನ್ನ ಮನೆಯ ಹತ್ತಿರವೇ ವಾಸ ಮಾಡಬೇಕು. ಅವರು ರಾಜನಾದವನಿಗೆ ಇವರೆಲ್ಲರೂ ಬೆನ್ನು ಬಲ, ಬೆಂಬಲ. ಸಂವಿದ್ಯಾ ಪರಮಂ ಮಿತ್ರಂ ಪ್ರಕೃತಿಂ ಚಾರ್ಥಧರ್ಮಯೋಹೋ. ಆದ್ದರಿಂದ ಅರ್ಥಧರ್ಮಗಳನ್ನು ನಿನಗೆ ಒದಗಿಸುವವರನ್ನು ಪರಮ ಮಿತ್ರ ಅಂತ ತಿಳಿದುಕೋ. ವಿಶ್ವಾಸಸ್ತೆ ಭವೇತ್ ತತ್ರ ಯಥಾ ಪಿತರಿ ವೈ ತಥಾ, ಅಂಥವರು ನಿನಗೆ ವಿಶ್ವಾಸ ಇರಲಿ. ವಿಶ್ವಾಸ ಇಡಬೇಡ ಅಂತ ಹೇಳ್ತಾ ಇರೋದಲ್ಲ, ವಿಶ್ವಾಸ ಇದ್ದು ಕೆಲಸ ಆಗಬೇಕಲ್ಲ. ಉದಾಸೀನದಿಂದ ವಿಶ್ವಾಸ ಇದ್ದವರಲ್ಲ, ಅವನೇನು ತಪ್ಪು ಮಾಡಲ್ಲ ಹಾಗಂತ ಹೇಳಿ ಅವನ ಅಜಾಗರೂಕತೆ ನಮಗೆ ತೊಂದರೆ ಆಗಬಾರ್ದು. ನೈವದ್ವೌ ನತ್ರ ಯಕ್ಕಾರ್ಯಾಹ ನಮ ಋಷ್ಯೇರನ್ ಪರಸ್ಪರಂ ಏಕಾರ್ಥ ಹೇತು ಹೇತುಭೂತಾನಾಂ ಭೇದೋ ಭವತಿ ಸರ್ವದಾ. ಇಬ್ಬರಲ್ಲ, ಮೂರು ಜನ ಅಲ್ಲ, ಅಂಥವ್ರನ್ನು ನಿನ್ನ ಮ್ಯಾನೇಜರ್ಸ್ ಆಗಿ ಇಟ್ಕೊಳ್ಬೇಡ. ಅಂದರೆ ಬಹಳ ಜನ ಮ್ಯಾನೇಜರ್ಸನ್ನು ಇಟ್ಕೋಬೇಡ, ಯಾಕೆಂದರೆ ಅವರವರಲ್ಲಿ ಪರಸ್ಪರ ವಿರೋಧ ಬರುತ್ತೆ. ತೀರ ಗುಟ್ಟಾದ ಯೋಚನೆಯನ್ನು ಹತ್ತು ಜನರ ಹತ್ರ ಹಂಚ್ಕೊಳ್ಬೇಡ, ಒಬ್ಬೊಬ್ಬ ಅಂದರೆ ಇಬ್ಬರತ್ರ ಅಥವಾ ಒಬ್ಬರ ಹತ್ರ ಹಂಚಿಕೊ. ರಾಜನಾದವನಿಗೆ ಅದು ಅವಶ್ಯ.
ಕೀರ್ತಿ ಪ್ರಧಾನೋ ಯಶ್ಚ ಸ್ಯಾತ್ ಯಶ್ಚ ಸ್ಯಾತ್ ಸಮಯೇ ಸ್ಥಿತಃ ಸಮರ್ಥೋನ್ಯಾಂಶ್ಚ ನ ದ್ವೇಷ್ಟಿ ಸಮರ್ಥಾನ್ ಕುರುತೇ ತಯಃ. ಆಮೇಲೆ ಇನ್ನೂ ಎಂಥವರನ್ನು ಸಿಬ್ಬಂದಿಯಾಗಿಸಿಕೊಳ್ಳಬೇಕು ಅಂತ ಹೇಳ್ತಾನೆ. ಕೀರ್ತಿಗಾಗಿ ಏನು ಬೇಕಾದ್ರೆ ಕೆಲಸ ಮಾಡ್ತಾನೆ, ಕೀರ್ತಿಗಾಗಿ ಏನೂ ಮಾಡಬಲ್ಲವನಾದರೂ ಕೀರ್ತಿ ಆಕಾಂಕ್ಷೆ ತಪ್ಪೇನಲ್ಲ. ಯಾಕೆಂದರೆ ರಾಮನೇ ಹೇಳಿದ್ದಾನೆ, ಕೀರ್ತ್ಯರ್ಥೋಯಂ ಸಮಾರಂಭ ಸರ್ವೇಚಾಂ ಸುಮಹಾತ್ಮನಾಂ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಉತ್ತರಕಾಂಡದಲ್ಲಿ ಬರುವಂತಹ ಮಾತು. ಕೀರ್ತಿ ತಪ್ಪಲ್ಲ, ಆ ಕೀರ್ತಿಗೆ ಒಳ್ಳೆಯ ಕೆಲಸದಿಂದ ಮಾಡಬೇಕು ಅನ್ನೋದು ಸರಿ, ಕೀರ್ತಿ ತಪ್ಪಲ್ಲ, ಕೀರ್ತಿಯ ಆಕಾಂಕ್ಷೆ ತಪ್ಪಲ್ಲ. ಆ ಕೀರ್ತಿ ಆಕಾಂಕ್ಷೆ ಮಾಡ್ತೇನೆ ಅಂತ ಹೇಳಿ ಉದ್ದ ಇದು ಬಿಡೋದು, ಏನು ಉಗುರು ಬಿಡೋದು, ಇವೆಲ್ಲ ಹುಚ್ಚುಚ್ಚು ಮಾಡಬಾರ್ದಷ್ಟೆ. ಸರಿಯಾದ ದಾರಿಯಿಂದ ಕೀರ್ತಿ ಪಡಿತೇನೆ ಅನ್ನೋದು ತಪ್ಪಲ್ಲ. ಅದು ಸಮರ್ಥ ಅನ್ಯಾಂಶ್ಚ ನ ದ್ವೇಷ್ಟಿ, ಸಮರ್ಥ ನಿಷ್ಕಾರಣವಾಗಿ ದ್ವೇಷ ಮಾಡೋದಲ್ಲ, ಅವನ ಜೊತೆಗೆ ಇದ್ದವರನ್ನು ಸಮರ್ಥರನ್ನಾಗಿ ಮಾಡ್ತಾನೆ ಟ್ರೈನಿಂಗ್ ಕೊಡೋ ಮೂಲಕ. ಅವನನ್ನು ನಿನ್ನ ಹತ್ತಿರ ಇಟ್ಟುಕೋ. ಯೋ ನ ಕಾಮಾತ್ ಭಯಾತ್ ಕ್ರೋಧಾತ್ ಲೋಭಾದ್ವಾ ಧರ್ಮ ಮುತ್ಸೃಜೇತ್ ದಕ್ಷ ಪರ್ಯಾಪ್ತ ವಚನಃ ಸತೇ ಸ್ಯಾತ್ ಪ್ರತ್ಯನಂತರ. ಕಾಮದಿಂದಲೋ ಭಯದಿಂದಲೋ ಕ್ರೋಧದಿಂದಲೋ ಲೋಭದಿಂದಲೋ ಧರ್ಮವನ್ನು ಯಾರು ಬಿಡೋದಿಲ್ಲ. ಯಾರು ವಹಿಸಿದ ಕೆಲಸವನ್ನು ಮಾಡುವ ಸಮರ್ಥನಾಗಿರ್ತಾನೆ, ಪರ್ಯಾಪ್ತ ವಚನಃ ಕ್ಲುಪ್ತವಾದ ಮಾತನಾಡುವವನಾಗಿರ್ತಾನೆ, ಅವನು ನಿನ್ನ ಹತ್ತಿರ ಇರಬೇಕು. ಸತೇ ಸ್ಯಾತ್ ಪ್ರತ್ಯನಂತರ. ಕುಲೀನ ಶೀಲತಂಪನ್ನ ತಿತಿಕ್ಷುರನ ಸೂಯಕ ಸ್ಥಿರಶ್ಚಾರ್ಯಶ್ಚ ವಿದ್ವಾಂಶ್ಚ ಪ್ರತಿಪತ್ತಿ ವಿಶಾರದ. ಒಳ್ಳೆ ಕುಲದಲ್ಲಿ ಬಂದಿರಬೇಕು, ಶೀಲ ಸಂಪನ್ನನಾಗಿರಬೇಕು, ದ್ವಂದ್ವಗಳನ್ನು ಸಹಿಸಬೇಕು, ಹೊಟ್ಟೆ ಕಿಚ್ಚು ಇರಬಾರದು, ತನ್ನ ಪ್ರಿನ್ಸಿಪಲ್ಸ್ಗೆ ತಾನು ಸ್ಟಿಕ್ಕಾನ್ ಆಗಿ ಇರಬೇಕು. ಸ್ಥಿರ ಅವನೇ, ಅವನ ಪ್ರಿನ್ಸಿಪಲ್ಸ್ಗಳನ್ನೇ ಬದಲಾವಣೆ ಮಾಡ್ತಾ ಇದ್ದರೆ. ಆರ್ಯ ವಿನೀತನಾಗಿ ಒಳ್ಳೆಯ ಗುಣದಿಂದ ಕೂಡಿರಬೇಕು, ವಿದ್ವಾನ್ ಆಗಿರಬೇಕು. ಪ್ರತಿಪತ್ತಿ ವಿಶಾರದ ಚೆನ್ನಾಗಿ ಹೊಂದಬೇಕು. ಏತೆ ಯಮಾತ್ಯಾ ಕರ್ತವ್ಯಾ ಸರ್ವಕಾಲೇಶ್ವಸ್ಥಿತಾಹ. ಇಂಥವರು ಅಮಾತ್ಯಾಹ ಹತ್ತಿರದಲ್ಲಿ ಇಟ್ಕೊಳ್ಬೇಕು. ಅಮ ಅಂದರೆ ಹತ್ತಿರ. ಅಮಾತಿಷ್ಠಂತಿ ಇತಿ ಅಮಾತ್ಯಾಹ ಭವಂತಿ. ಅತ್ಯಂತ ಹತ್ತಿರದಲ್ಲಿ ಯಾರು ಇರ್ತಾರೆ ಅವರು ಅಮಾತ್ಯರು. ನೋಡಿ ಅಮಾವಾಸ್ಯ ಜೊತೆಲೇ ಇರುವವರು. ಚಂದ್ರ ಹಾಗೂ ಸೂರ್ಯರ ಜೊತೆಗಾರಿಕೆ ಯಾವ ದಿವಸದಲ್ಲಿ ಇರುತ್ತೆ ಅದು ಅಮಾವಾಸ್ಯ. ಅಮಾತ್ಯ ಅಂದರೂ ಅದೇ, ಜೊತೆಯಲ್ಲೇ ಇರ್ತಾನೆ ಅಂತ. ತಮಿಳರು ಅಮೈಚ್ಚರ್ ಅಂತಾರೆ, ಮೊದಲ ಅಮೈಚ್ಚರ್. ಏನು ಅಮೈಚ್ಚರು? ಅಮಾತ್ಯನೇ ಅವರು ಅಮೈಚ್ಚರ್ ಮಾಡಿಕೊಂಡಿರೋದು. ಹೀಗೆ ಇವರನ್ನು ನಾವು ಅಮಾತ್ಯರನ್ನಾಗಿಸಿಕೊಳ್ಳಬೇಕು. ಸರಿ, ಅವರಲ್ಲಿ ಸ್ಪರ್ಧೆ ಬರುತ್ತಲ್ಲ, ಅದನ್ನು ಹೆಂಗೆ ಮ್ಯಾನೇಜ್ ಮಾಡೋದು? ಒಬ್ಬನೇ ರಾಜನ ಮಿನಿಸ್ಟರ್ಸ್ಗಳಲ್ಲಿ ಈ ರೀತಿ ಸ್ಪರ್ಧಾ ಮನೋಭಾವ ಬರುತ್ತೆ, ನಾನು ಹೆಚ್ಚಿನ ಕೆಲಸ ಮಾಡಿ ರಾಜನಿಗೆ ಪ್ರಿಯನಾಗಬೇಕು ಅಂತ ಬರುತ್ತೆ. ಅದನ್ನೆಲ್ಲ ಹೇಗೆ ಮಾಡಬೇಕು ಅಂತನ್ನೋದನ್ನು ನಾವು ಮುಂದೆ ನೋಡ್ತೇವೆ. ಅದನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು.